ॐ शुक्रं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदय आदि कवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मः प्रोज्झिकैतवोऽत्र परं धर्मच्छराणां सदा वेद्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिगते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात् निगमकल्पतरोर्गलितं फलम् मृतद्रवसंयुतं पिबत भागवतं रसमालयम् मुहुरहो रसिका भुवि भावुकाः यं प्रव्रजन्तमनुपेतमपेतकृत्यं द्वैपायनो विरह कातर आजुहाव पुत्रेति तन्नयतयातरवोऽभिनेतुः तं सर्वभूतहृदयं मुनिमानतोऽस्मि श्रीकृष्णपरब्रह्मणे नमः। ನಿನ್ನೆ ದಿವಸ ಪರಮಾತ್ಮನ ಅವತಾರಗಳ ವರ್ಣನೆಯನ್ನು ಮಾಡಿದ್ದಾರೆ. ಅವತಾರ ವರ್ಣನೆಗಳನ್ನು ಮಾಡಿದ ನಂತರ ಅವರು ಈ ಒಂದು ಭಾಗವತವನ್ನು ಸಾಕ್ಷಾತ್ ವೇದವ್ಯಾಸರೇ ತಮ್ಮ ಮಕ್ಕಳಾದಂತಹ ಶುಕ ಮಹರ್ಷಿಗಳಿಗೆ ಉಪದೇಶ ಮಾಡಿದರು. ಶುಕ ಮಹರ್ಷಿಗಳು ಪ್ರಾಯೋಪವಿಷ್ಟನಾದಂತಹ ಪರೀಕ್ಷಿತ್ ಮಹಾರಾಜನಿಗೆ ಗಂಗಾ ತೀರದಲ್ಲಿ ಋಷಿಗಳಿಂದ ಪರೀತನಾದಿ ಪರಿವರ್ತನಾಗಿ ಸುತ್ತುವರಿಯಲ್ಪಟ್ಟವನಾದವನಾದಾಗ ಆಗ ಅವನಿಗೆ ಏನು ಬ್ರಹ್ಮಶಾಪ ಉಂಟಾಗಿತ್ತು, 7 ದಿವಸಕ್ಕೆ ಹಾವು ಕಚ್ಚಿ ಸಾಯಬೇಕು ಅಂತ ಅವನಿಗೆ ಆ ಭಯವನ್ನು ಪರಿಹಾರ ಮಾಡೋದಕ್ಕೂ ಅವನ ಜನ್ಮವನ್ನು ಸಾರ್ಥಕ ಮಾಡೋದಕ್ಕೂ ಈ ಪರೀಕ್ಷಿತ್ ಮಹಾರಾಜರಿಗೆ ಸಾಕ್ಷಾತ್ ಶುಕ ಮಹರ್ಷಿಗಳೇ ಹೇಳಿದಂತಹ ಭಾಗವತ. ಅದನ್ನು ಹೇಳುವಾಗ ನಾನು ಅಲ್ಲೇ ಇದ್ದೆ ಅಂತ ಈ ಸೂತ ಪುರಾಣಗಳು ಹೇಳ್ಕೊತಾ ಇದ್ದಾರೆ. ರೋಮಹರ್ಷ ಮಕ್ಕಳವರು ರೋಮಹರ್ಷಿಗಳ ಮಗಳಾದಂತಹ ಶ್ವೇತ ಪುರಾಣಿಕರು ನಾನು ಅಲ್ಲೇ ಇದ್ದೆ, ನಾನು ಸಾಕ್ಷಾತ್ ಶುಕ ಮಹರ್ಷಿಗಳಿಂದಲೇ ಈ ಭಾಗವತದ ಉಪದೇಶವನ್ನು ಕೇಳಿದ್ದೀನಿ. ಇದನ್ನು ತಮಗೆ ನೀವು ಕೇಳ್ಕೊಳ್ತಾ ಇದ್ದೀರಲ್ಲ, ನಿಮಗೆ ಯಥಾಮತಿಯಾಗಿ ನಾನು ಅವ್ರು ಹೇಳಿದ್ದನ್ನು ಹಾಗೆ ಈ ಭಾಗವತ ಕಥಾ ವಿಚಾರವನ್ನು ತಮಗೆ ಹೇಳ್ತೀನಿ ಅಂತ ಹೇಳಿ ಒಂದು ಪ್ರತಿಜ್ಞೆ ಮಾಡಿದೆ. ಇಷ್ಟು ಮಾಡಿಕೊಳ್ಳೇನೆ. ಈಗ ವ್ಯಾಸರು ಅವ್ರ ತನ್ನ ಗ್ರಂಥಕರ್ತರು ಅವರು ಹೇಳ್ತಾ ಇದ್ದಾರೆ. ಬ್ರುವಾಣಂ ಸಂಸ್ತೂಯ ಮುನೀನಾಂ ದೀರ್ಘಸತ್ರಿಣಾಂ ವೃದ್ಧಃ ಕುಲಪತಿಸೂತಂ ಬಹ್ವೃತ ಶೌನಕೋ ಬ್ರವೀತ್. ದೀರ್ಘಸತ್ರಿಣಾಂ ಮುನೀನಾಂ, ಒಂದು 1000 ವರ್ಷಗಳ ಕಾಲ ಯಜ್ಞ ಮಾಡಬೇಕು ಯಾಗ ಮಾಡಬೇಕು ಸಂಕಲ್ಪ ಮಾಡಿಕೊಂಡು ಆ ಮಹಾಸತ್ರದಲ್ಲಿ ಕೂತಂತಹ ಆ ಮುನಿಗಳು ಏನಿದೆ ಶೌನಕಾದಿ ಮುನಿಗಳು, ಆ ಶೌನಕಾದಿ ಮುನಿಗಳಲ್ಲಿ ವೃದ್ಧರು ಶ್ರೇಷ್ಠರಾಗಿರ್ತಕ್ಕವರು ಮತ್ತು ದೊಡ್ಡವರು ಮತ್ತೆ ಕುಲಪತಿಗಳು, ಕುಲಪತಿಯಿಂದ 1000 ಜನ ಶಿಷ್ಯರೊಂದಿಗೆ ಅಧ್ಯಾಪನ ಮಾಡುವಂತಹ ಆ ಗುರುವಿಗೆ ಕುಲಪತಿ ಅಂತ ಹೇಳ್ತಾರೆ. ಅವರ ಕೈ ಕೆಳಗೆ 1000 ಜನ ವೇದಾಭ್ಯಾಸ ಮಾಡ್ತಾ ಇದ್ದಂಥವರಾದ್ದರಿಂದ ಅವರು ಕುಲಪತಿಗಳು. ಆ ಕುಲಪತಿಗಳಾಗಿರ್ತಕ್ಕಂತಹ ಶೌನಕ ಅನ್ನುವಂಥವ್ರು, ಅವರು ಬಹ್ಕೃಚರು ಅಂದ್ರೆ ಋಗ್ವೇದವನ್ನು ಅಧ್ಯಯನ ಮಾಡ್ತಾ ಇದ್ದವರು. ಋಗ್ವೇದಿಗಳು ಅವರು ಬಹ್ವ್ಯಹ ಅರ್ಚಃ ಯಸ್ಮಿನ್ ಬಹ್ವೃಚಃ ಅಂತ ಅನೇಕ ಋಕ್ಕುಗಳು ಇರ್ತಕ್ಕಂತಹ ಒಂದು ಶಾಸ್ತ್ರ ಋಗ್ವೇದ ಅಂತ. ಋಗ್ವೇದಕ್ಕೆ ಋಗ್ವೇದ ಅಧ್ಯಯನ ಮಾಡುತ್ತಿರುವಂತಹವರಾದ ಶೌನಕ ಮಹರ್ಷಿಗಳು ಈ ರೀತಿಯಾಗಿ ಹೇಳ್ತಾ ಇರುವಂತಹ ಸೂತ ಪುರಾಣಗಳನ್ನ ಬಹಳವಾಗಿ ಸಂಸ್ತೂಯ ಬಹಳವಾಗಿ ಹೊಗಳು ಬಿಟ್ಟು ಈ ಮುಂದೆ ಹೇಳುವಂತಹ ಮಾತನ್ನ ಆ ಶೌನಕ ಮಹರ್ಷಿಗಳು ಸೂತ ಪುರಾಣಕ್ಕೆ ಹೇಳ್ತಾ ಇದ್ದಾರೆ. ಶೌನಕ ಉವಾಚ. ಶೌನಕ ಉವಾಚ ಸೂತ ಸೂತ ಮಹಾಭಾಗ ವದನೋ ವದತಾಂಬರ ಕಥಾಂ ಭಾಗವತೀಂ ಪುಣ್ಯಾಂ ಯದಾಹ ಭಗವಾನ್ ಶುಕಃ.
ಸೂತ ಸೂತ ಹೇ ಮಹಾಸೂತನೇ ಹೇ ಸೂತ ಸೂತ ಪುರಾಣಿಕನೇ ನೀನ್ ಮಹಾಭಾಗ್ಯವಂತ ಕಣಯ್ಯ ಅಂಥ ಒಂದು ಶುಕ ಮಹರ್ಷಿಗಳಿಂದ ಸಾಕ್ಷಾತ್ ಉಪದೇಶ ಪಡ್ಕೊಂಡಿದೀಯ ಅಂದ್ರೆ ನೀನ್ ನಿಜವಾಗಿ ಮಹಾಭಾಗ್ಯವಂತನೇ. ನೀನು ಮದತಾಂ ವರಹ ವಾಗ್ಮಿಗಳಲ್ಲಿ ಆಚಾರ್ಯಗಳಲ್ಲಿ ಉತ್ತಮನಾದ ಶ್ರೇಷ್ಠನಾಗಿರ್ತಕ್ಕವನು ನೀನು. ಈ ಭಗವಂತನಾದ ಶುಕನು ಯಾವ ಒಂದು ಭಾಗವತಿ ಪುಣ್ಯವಾದ ಕಥೆಯನ್ನ ನಮಗೆ ಹೇಳಿದನೋ ಅದನ್ನ ನೀನು ಖಂಡಿತವಾಗಿ ನಮಗೆ ಹೇಳುವನಾಗಬೇಕು. ಯಾವ ಭಾಗವತಿ ಕಥವನ್ನ ಸಾಕ್ಷಾತ್ ವೈರಾಗ್ಯ ಚಕ್ರವರ್ತಿಗಳಾಗಿರ್ತಕ್ಕಂತಹ ಶುಕ ಮಹರ್ಷಿಗಳಿಂದ ತಾವು ಕೇಳಿದವರಾಗಿದ್ದೀರೋ, ನಿಜವಾಗೂ ತಾವು ಪುಣ್ಯಾತ್ಮರೇ ಸರಿ, ಭಾಗ್ಯವಂತರೇ ಸರಿ, ತಮ್ಮಂಥವರ ಮುಖದಿಂದ ಈ ಭಾಗವತ ಕಥೆಯನ್ನ ನಾವು ಕೇಳಬೇಕು ಅಂತ ಬಹಳ ಆಸೆಪಟ್ಟವರಾಗಿದ್ದೀವಿ. ದಯವಿಟ್ಟು ತಾವು ಆ ಭಾಗವತವನ್ನ ನಮಗೆ ದಯಪಾಲಿಸಬೇಕು, ಉದ್ದೇಶಿಸಬೇಕು. ಕಸ್ಮಿನ್ ಯುಗೇ ಪ್ರವೃತ್ತೇಯಂ ಸ್ಥಾನೇ ವಾ ಕೇನ ಹೇತುನಾ ಕುತಃ ಸಂಚೋದಿತಃ ಕೃಷ್ಣಃ ಕೃತವಾನ್ ಸಂಹಿತಾಂ ಮುನಿಃ. ಆಯ್ತು, ಈ ಭಾಗವತ ಅನ್ನುವಂತಹ ಈ ಗ್ರಂಥ ಯಾವ ಯುಗದಲ್ಲಿ ಹೊರಟಿದ್ದು ಮತ್ತು ಭಾಗವತಕ್ಕೆ ಕಥೆ ನಾಯಕನಾದಂತಹ ಕೃಷ್ಣ ಪರಮಾತ್ಮನ ಯುಗದ ವಿಚಾರವಾದ ಯಾವುದು, ಯಾವ ಯುಗದಲ್ಲಿ ಕೃಷ್ಣ ಪರಮಾತ್ಮ ತನ್ನ ಜನ್ಮಾದಿಗಳಿಂದ ಕೊನೆಯವರೆಗೂ ಲೀಲೆಗಳನ್ನು ತೋರಿಸಿ ಹೊರಟೋದ, ಈ ಗ್ರಂಥವನ್ನು ಬರೆದಂತಹ ಯುಗವಾದರೂ ಯಾವುದಾಗಿದೆ, ಯಾವ ಯುಗದಲ್ಲಿ ಉಂಟಾಗಿದ್ದು, ಯಾವ ಕಾರಣಕ್ಕಾಗಿ ಈ ಭಾಗವತ ಕಥೆಯನ್ನ ಅವರು ಬರೀಬೇಕಾಯಿತು, ಯಾವ ಉದ್ದೇಶದಿಂದ ಈ ಭಾಗವತ ಕಥೆ ಗ್ರಂಥವನ್ನು ಅವರು ಬರೆದರು. ಈಗ ಕೃಷ್ಣ ಅಂದ್ರೆ ಕೃಷ್ಣ ದ್ವೈಪ ಎಂದ್ರು ಅಂತ ಅರ್ಥ. ಇದು ಕೃಷ್ಣ ಶಬ್ದಕ್ಕೆ ಶ್ರೀಕೃಷ್ಣ ಅಲ್ಲ, ಕೃಷ್ಣ ಅನ್ನೋ ಶಬ್ದವನ್ನ ವೇದವ್ಯಾಸಿಗೂ ಕೃಷ್ಣ ಅಂತ ಹೇಳ್ತಾರೆ. ಕೃಷ್ಣ ದ್ವೈಪ ಎಂದ್ರು, ಕೃಷ್ಣ ದ್ವೈಪ ಅಂದ್ರಾಗಿರ್ತಕ್ಕಂತಹ ಆ ಮುನಿಗಳು ಈ ಸಂಹಿತೆಯನ್ನ, ಭಾಗವತ ಸಂಹಿತೆಯನ್ನ ಯಾರಿಂದ ಪ್ರೇರಿತರಾದವರಾಗಿ ಈ ಒಂದು ದಿವ್ಯ ಪ್ರಬಂಧವನ್ನ ರಚನೆ ಮಾಡಿದ್ರು, ಎಲ್ಲಿ ಮಾಡಿದ್ರು, ಯಾವಾಗ ಮಾಡಿದ್ರು, ಎದಕ್ಕಾಗಿ ಮಾಡಿದ್ರು, ಇದರ ಕಥಾ ವಿಚಾರ ಪೂರ್ವ ಕಥೆ ಏನು, ಇದರ ಸ್ವಲ್ಪ ಪೂರ್ವ ಕಥಾ ಸಂಗತಿಯನ್ನ ದಯವಿಟ್ಟು ನೀವು ತಿಳಿಸ್ಕೊಡ್ಬೇಕು ಅಂತ ಒಂದು ಪ್ರಾರ್ಥನೆಯನ್ನ ಮುಂದಿಡ್ತಾ ಇದ್ದಾರೆ ಶೌನಕ ಮಹರ್ಷಿಗಳು. ತಸ್ಯ ಪುತ್ರೋ ಮಹಾಯೋಗಿ ಸಮದೃಂ ನಿರ್ವಿಕಲ್ಪಕಃ ಏಕಾಂತಮತಿರುನ್ನಿದ್ರಃ ಗೂಢೋ ಮೂಢ ಇವೇಯತೆ. ಆ ಕೃಷ್ಣದ್ವೈಪಾಯನದ ಮಗನಾದಂತಹ ಮಹಾಯೋಗೀಶ್ವರಾದಂತಹ ಶುಕ ಮಹರ್ಷಿಗಳು ಸಮದೃಕ್ ಇಡೀ ಜಗತ್ತಿನೆಲ್ಲರೂ ಬ್ರಹ್ಮದೃಷ್ಟಿಯನ್ನು ಹೊಂದಿದವರು. ಸಮ ಪಂಡಿತ ಸಮದರ್ಶಿನ ಅಂತಾರಲ್ಲ, ಹಾಗೆ ಸಮವಾದಂತಹ ಪರಮಾತ್ಮನ ಕಾಣುವಂಥವರು. ನಿರ್ವಿಕಲ್ಪಕ, ಅವನ ಮನಸ್ಸಿನಲ್ಲಿ ಗೊಂದಲವೇ ಇಲ್ಲ, ವಿಕ್ಷೇಪವೇ ಇಲ್ಲ, ಆಂಬಿಗ್ಯುಟಿ ಗೊಂದಲ ಏನೂ ಇಲ್ಲ, ಯಾವಾಗಲೂ ಶಾಂತವಾದ ಮನಸ್ಸುಗಳಾಗಿ ಎಲ್ಲ ಕಡೆ ಸಮರೂಪ ಅಂತಹ ಬ್ರಹ್ಮನ್ನು ಕಾಣುವಂತಹ ಮಹಾತ್ಮರು. ಅವರು ಏಕಾಂತಮತಿ, ಒಂದೇ ಪರಮಾತ್ಮನಲ್ಲೇ ನೆಟ್ಟ ಮನಸ್ಸುಗಳಾದಂಥವರು. ಅವರು ಉನ್ನಿದ್ರಹ ಅಂದ್ರೆ ಈ ಜಾಗ್ರತ್ ಸ್ವಪ್ನ ಸುಶಕ್ತಿಗಳ ನಿದ್ರೆಯಿಂದ ಮೇಲಕ್ಕೆ ಬಂದವರು. ಅವಸ್ಥಾತ್ರಯಾತೀತರು, ಮೂರು ನಿದ್ರೆಯ ಎಚ್ಚರ ಕಲಸು ನಿದ್ರೆ ಅನ್ನೋದು ಮೂರು ಪರಮಾರ್ಥ ದೃಷ್ಟಿಯಿಂದ ಒಂದು ನಿದ್ರೆಯೇ. ಈ ನಿದ್ರೆಯಿಂದ ಮೇಲಕ್ಕೆ ಬಂದ ಅವಸ್ಥಾತ್ರಯಾತೀತರಾಗಿರ್ತಕ್ಕಂಥವ್ರು ಅವರು ಗೂಢರು ಅಂದ್ರೆ ಬಹಳ ರಹಸ್ಯವಾಗಿ ಅವರ ತತ್ವ ಯಾರಿಗೂ ಅರ್ಥವಾಗದೇ ಇರತಕ್ಕಂಥವ್ರು. ಮೂಢ ಇವ ಜಡರೋ ಅವ್ರಿಗೆ ಏನು ಗೊತ್ತಿಲ್ವೋ ಅನ್ನೋ ಹಾಗೇನೆ ಅವ್ರು ಸಂಚಾರ ಮಾಡ್ತಿದ್ದಾರೆ. ಲೋಕದವರು ಅವ್ರ ಸಂಚಾರ ಮಾಡ್ತಾ ಇರೋದು ನೋಡಿದ್ರೆ ಏನು ಯಾರನ್ನು ನೋಡ್ತಾನೋ, ಹೇಗೆ ಹೋಗ್ತಿದ್ದಾನೋ, ಅವ್ರಿಗೆ ಏನು ಗೊತ್ತೇ ಇಲ್ವೋ. ಅಂಧವಚ್ ಜಡವಚ್ಚಾಪಿ ಮೂಕವಚ್ಚ ಮಿಹಿಂಚರೇತ್ ಅಂತ ಹೇಳಿ ಏನು ಮಹಾಭಾರತದಲ್ಲಿ ವ್ಯಾಸರು ಹೇಳಿದ್ದಾರೆ. ಆ ರೀತಿ ಪ್ರಪಂಚವನ್ನೇ ಕಾಣದೇ ಇದ್ದವರ ಯಾರನ್ನು ನೋಡಲಿ ಎಲ್ಲೋ ನೋಡ್ಕೊಂಡು ಹೋಗಿ ನೋಡ್ಕೊಳ್ತಾ ಇರುವಂತೆಯೇ ದೃಷ್ಟಿಯನ್ನು ಇಟ್ಕೊಂಡು ಸಂಚಾರ ಮಾಡ್ತಾ ಇರುವಂತಹ ಆ ಮುನಿಯು ಯಾವುದೇ ರೀತಿಯಾಗಿ ಈ ಇದನ್ನು ನಿಮಗೆ ತಿಳಿಸ್ಕೊಟ್ರು. ಆ ಮುನಿ ಆ ಶುಕ ಮಹರ್ಷಿಗಳು ಏಕಾಂತದಾಗಿ ಅವ್ರ ರೀತಿ ಇದ್ದವರಾಗಿದ್ದಲ್ಲ, ಅವರ ಮಹಿಮೆ ಏನು, ಅವರ ವಿಶೇಷ ಏನು, ಅವರೆಂಥವ್ರು ಅದು ಇವರು ಒಂದಷ್ಟು ಕೇಳಿದ್ದಾರೆ. ಇವರು ಯಾರೋ ಶೌನಕ ಮಹರ್ಷಿಗಳು, ಅವ್ರ ಬಗ್ಗೆ ಕಿಂಚಿತ್ ಕೇಳಿದ್ದಾರೆ. ಹಾಗಾಗಿ ಅವ್ರನ್ನ ಉನ್ನಿದ್ದರು, ಅವರು ಮೂಢರಂತೆ ಉನ್ಮತ್ತರಂತೆ ಅಜ್ಞರಂತೆಯೇ ಜನರಿಗೆ ಯಾರಿಗೂ ತಮ್ಮ ವಿದ್ಯೆ ಜ್ಞಾನ ತಪಸ್ಸನ್ನು ತೋರ್ಪಡಿಸಿಕೊಳ್ಳದೇನೆಯೇ ಸಂಚಾರ ಮಾಡ್ತಾ ಇದ್ದಂತಹ ಮಹಾತ್ಮರು. ಅಂಥ ಮಹಾತ್ಮರು ಯಾವ ರೀತಿ ನಿಮಗೆ ಇದನ್ನು ಹೇಳಿಕೊಟ್ರು. ದೃಷ್ಟ್ವಾನುಯಾಂತ ಮೃಷಿಮಾತ್ಮಜಮಪ್ಯನಗ್ನಂ ದೇವ್ಯೋಹ್ರಿಯಾ ಪರಿದಧುರ್ನ ಸುತಸ್ಯ ಚಿತ್ರಂ. ಧನ್ಯವಾದ. ತದ್ವೀಕ್ಷ್ಯ ಪೃಚ್ಛತಿ ಮುನೌ ಜಗದುಸ್ತವಾಸ್ತಿ ಸ್ತ್ರೀ ಪುಂಭಿದಾನತು ಸುತಸ್ಯ ವಿವಿಕ್ತ ದೃಷ್ಟೇ. ಆ ಮಹಾತ್ಮರು ಹುಟ್ಟಿದ ಕೂಡಲೇನೆ ಹೊರಟೋದು ಅಂತ ಕೇಳಿದೀವಿ ನಾವು. ಯಾರು ಶುಕ ಮಹರ್ಷಿಗಳು ಅವತಾರವಾದ ಕೂಡಲೇನೆ ಅವ್ರು ಹೊರಟೋಗ್ತಾ ಇದ್ದು, ಹೊರಟೋಗ್ತಾ ಇದ್ದಂತಹ
ಆ ಶುಕ ಮಹರ್ಷಿಗಳ ವಿರಹವನ್ನು ತಾಳಲಾರದೆ ಮಗನ ವಿರಹನ್ನು ತಾಳಲಾರದೆ ಅನುಯಾಂತ ಅನುಸರಿಸಿಕೊಂಡು ಹೋಗ್ತಾರೆ. ಸುಮಾರು ಅವ್ರಿಗೂ ಇವ್ರಿಗೂ ಒಂದು 2 furlong 3 furlong ದೂರದಲ್ಲಿದ್ದಾರೆ. ಇವರು ಹೋಗ್ತಾ ಇದ್ದಾರೆ, ಪಿತ್ರ ಮಗನೇ ಬಾರೋ ಅಂತ ಕೂಕೊಂಡು ಹೋಗ್ತಾ ಇದ್ದಾರೆ. ಅವರು ತಮ್ಮ ಮನಸ್ಸನ್ನ ಬ್ರಹ್ಮದಲ್ಲಿ ಲೀನ ಮಾಡಿಕೊಂಡು ಬ್ರಹ್ಮಾತ್ಮತ್ವವನ್ನು ಅನುಭವಿಸ್ತಾ ಅವರು ಎಲ್ಲೋಗ್ಲು ಹೋಗ್ತಾ ಇದ್ದಾರೆ. ಅವರು ವ್ಯಾಸರು ಅನಗ್ನರು, ಅವರು ಪೂರ್ತಿ ಬಟ್ಟೆ ಹುಟ್ಟವರು, ಅವರು ದಿಗಂಬರವಾಗಿ ಹೋಗ್ತಾ ಇದ್ದಾರೆ. ಯಾರೋ ಶುಕ ಮಹರ್ಷಿಗಳು ದಿಗಂಬರರಾಗಿ ಹೋಗ್ತಾ ಇದ್ದಾರೆ. ಹೋಗ್ತಾ ಇರ್ಬೇಕಾದ್ರೆ ಒಂದು ದೊಡ್ಡ ಸರೋವರ ಪುಷ್ಕರಣಿಯಲ್ಲಿ ಸ್ತ್ರೀಯರು ಸ್ನಾನ ಮಾಡ್ತಾ ಇದ್ರು. ಸ್ನಾನ ಮಾಡ್ತಿದ್ದವರಾಗಿದ್ರೆ ಅವರು ಬಟ್ಟೆ ಇಲ್ದೇನೆ ಸ್ನಾನ ಮಾಡ್ತಿದ್ರು, ದಿಗಂಬರರಾಗಿ ಸ್ನಾನ ಮಾಡ್ತಿದ್ರು. ದಿಗಂಬರ ಸ್ನಾನ ಮಾಡ್ತಿದ್ರು, ಇವರು ದಿಗಂಬರ ಹೋಗ್ತಾ ಇದ್ರು. ನೋಡಿದ್ರು ಕೂಡ ಅವ್ರಿಗೆ ಏನು ಅನಿಸ್ಲೇ ಇಲ್ಲ, ಅವ್ರ ವ್ಯತ್ಯಾಸ ಆಗಲಿಲ್ಲ. ಆದರೆ ಇವರು ಬಂದಲ್ಲ, ಹಿಂದೆ ವ್ಯಾಸರು ಹಿಂದೆ ಅನುಸರಿಸ್ಕೊಂಡು ಬಂದಲ್ಲ, ಅವರು ನೋಡಿದ್ಕೊಂಡೇನೆ ಇವರೆಲ್ಲ ನಾಚಿಕೆ ಆಗ್ಬಿಟ್ಟು ತಕ್ಕ ಎದ್ದು ಅವ್ರನ್ನ ದೂರದ ಬರ್ತಿದ್ದಾರೆ ಅಂದ ಮೇಲೆ ಇವರೆಲ್ಲ ಬಟ್ಟೆಯನ್ನು ಉಟ್ಟರಂತೆ. ಬಟ್ಟೆಯನ್ನು ಉಟ್ಕೊಡ್ಲೇನೆ ವೇದ ವ್ಯಾಸರು ಕೇಳಿದ್ರಂತೆ, ಏಂದ್ರಮ್ಮ ಈಗ ನಾನು ನನ್ನ ಮಗ ಹೋದ, ಹೋದಾಗ ನಿಮ್ಗೆ ಏನು ಅನಿಸ್ಲಿಲ್ಲ, ನಿಮ್ಮ ಪಾಡು ಇವ್ರು ಸ್ನಾನ ಮಾಡ್ತಿದ್ರಿ, ನಾನು ಬಂದ್ಕೊಡ್ಲೇನೆ ನಿಮ್ಗೆ ಇಷ್ಟೆಲ್ಲ ನಾಚಿಕೆ ಆಯ್ತಲ್ಲ, ನನಗೂ ನನ್ನ ಮಗನಿಗೂ ಇರೋ ವ್ಯತ್ಯಾಸ ನೀವ್ ಏನ್ ಕಂಡ್ಕೊಂಡು ಈ ರೀತಿ ನಡ್ಕೊಂಡ್ರಿ, ಯಾತಕ್ಕೆ ಹೀಗ್ ಮಾಡಿದ್ರಿ ಅಂತ ಕೇಳೋದಕ್ಕೆ, ಸ್ತ್ರೀ ಗುಂಭಿದ ನತು ಸೂಕ್ತಸ್ಯ, ಅದು ನಿನ್ ಮಗನಿಗೆ ಸ್ತ್ರೀಯರು ಪುರುಷರು ಭೇದವೇ ಇಲ್ಲಪ್ಪ, ಅಂತವನಿಗೆ ಒಂದು ಹಸು ಹೋದಾಗೆ ಒಂದು ಆಡು ಕುರಿ ಹೋದಾಗೆ ಹೊರಟೋದ, ಅವ್ರಿಗೆ ಯಾವ ಪ್ರಪಂಚವೇ ಕಾಣ್ತಿರ್ಲಿಲ್ಲ, ಸ್ತ್ರೀ ಪುರುಷರ ಭೇದವೇ ಇಲ್ಲ. ನಿಮ್ಗೇನೋ ತತ್ವಜ್ಞಾನಿಗಳು ಮಹಾತ್ಮರು ನೀವು ಸರ್ವಜ್ಞ ಕಲ್ಪನೆ, ಆದ್ರೂ ಸ್ತ್ರೀಯರು ಪುರುಷರು ಇವ್ರ ಹೆಂಗಸರು ಇವ್ರ ಗಂಡಸರು ಈ ಭೇದ ನಿಮಗಿದೆ, ಅವ್ರಿಗೆ ಆ ಭೇದವೂ ಇಲ್ಲ, ಹಾಗಾಗಿ ನಮ್ಗೆ ಏನು ಅನ್ನಿಸ್ತಿಲ್ಲ. ಅವ್ರು ಹೋದಾಗ ನೀವು ಬಂದಾಗ ನಮ್ಗೆ ನಾಚಿಕೆ ಆಯ್ತು, ಅದಕ್ಕೋಸ್ಕರ ನಮ್ಮ ಬಟ್ಟೆ ಉಟ್ಟಿವಿ ಅಂತ ಈ ರೀತಿ ವ್ಯಾಸರಿಗೆ ಒಂದು ಸಂಕೋಚ ಆಗುವ ಹಾಗೇನೆ ಉತ್ತರ ಕೊಟ್ಟರವರು. ಎಂಥ ಮಹಾತ್ಮ ಅವನು ಹೋಗ್ತಾ ಇದ್ದವನು ಅಂತಂದ್ರೆ, ಅವನಿಗೆ ಸ್ತ್ರೀ ಪುರುಷ ಭೇದವಿಲ್ಲದೆ ಇದ್ದವನಂತಹ ಮಹಾತ್ಮ ಅವನು. ಅವನು ಹೋಗುವಾಗ ನಮ್ಗೆ ಏನು ಅನ್ನಿಸ್ಲೇ ಇಲ್ಲ. ಅದೇ ನೀವು ಬರ್ತಿದ್ದಾಗ ನೀವು ದೊಡ್ಡವರೇ ವಿದ್ಯಾವಂತ ಜ್ಞಾನಿಗಳೇ ಅದರಲ್ಲಿ ಸಂಶಯ ಇಲ್ಲ, ಆದ್ರೆ ನಿಮ್ಗೆ ಇವ್ರ ಹೆಂಗಸರು ಇವ್ರ ಗಂಡಸರು ಭೇದ ಇದೆಯಲ್ಲ ಅಷ್ಟು ಸಾಕು ನಮ್ಗೆ ನಾಚಿಕೆಗೆ, ನಮ್ಗೆ ಅದ್ರ ಆಗಲ್ಲ. ಅದಕ್ಕಾಗಿ ನಾವು ನೀವು ಬರ್ತಾ ಇದ್ದೀರಾ ಅಂತ ಗೊತ್ತು ಮಾಡ್ಕೊಂಡು ಕೂಡ್ಲೇನೆ ನಾವು ಬಟ್ಟೆ ಉಟ್ವಿ ಅಂತ ಹೇಳಿ ಈ ರೀತಿ ಅಂದ್ರಲ್ಲ. ಆ ಮಹಾತ್ಮನ ಒಂದು ವಿಶೇಷತೆ ಅದ್ಭುತ, ಅದು ಅವನ ಸರ್ವಜ್ಞತ್ವ, ಅವನ ಹೋಗ್ತಾ ಇದ್ದಂತಹ ಲೀಲೆ, ಅದ್ರ ಬಗ್ಗೆ ಹೇಳುವನಾಗಬೇಕು. ಎಂಥ ಮಹಾತ್ಮ ಶುಕ ಮಹರ್ಷಿ ನೋಡಿ, ತದ್ವೀಕ್ಷ ಪೃಚ್ಛತಿ ಮುನು ಜಗದು ಜಗದುಹು ತವಾಸ್ತಿ ಜಗದುಹು, ಅವರು ಜಗಾದ ಜಗದು ಜಗದುಹು ಸ್ತ್ರೀಯರು ಹೇಳದಂತೆ ಅದನ್ನು ಕಂಡು ಇವರು ಇವರೇ ಇವರಿಗೆ ಸಂಶಯ ಬಂದ್ಬಿಡ್ತಂತೆ ದಾಸರಿಗೆ, ಏನಿದು ನನ್ನ ಮಗ ಈಗ್ತಾನೆ ಹೋಗಿದ್ದಾನೆ ಇದಕ್ಕೇನು ವಿಕಾರ ಆಗಲಿಲ್ಲ, ಆದರೆ ನನ್ನನ್ನು ಕಂಡ್ಕೊಳ್ಳೇ ಬಟ್ಟೆ ಹುಟ್ಟೋಲ್ಲ ಅಂತ ಹೇಳಿ ಕೇಳಿದಕ್ಕೆ, ಸ್ತ್ರೀ ಪುಂಭಿದ ತವ ಅಸ್ತಿ ಅಂದ್ಬಿಟ್ರು, ನಿನಗೆ ಸ್ತ್ರೀ ಪುರುಷರ ಭೇದ ಉಂಟು ಕಣ್ರಪ್ಪ, ಆದರೆ ನ ಸುತಸ್ಯ ನಿನ್ನ ಮಗನಿಗೆ ಆ ಭೇದವೇ ಇಲ್ಲ. ಹಾಗಾಗಿ ಅವನು ವಿವಿಕ್ತ ದೃಷ್ಟಿ ಅಂದರೆ ಪೂರ್ಣವಾಗಿ ಪ್ರಪಂಚದಿಂದ ವಿಮುಖವಾದ ದೃಷ್ಟಿಯುಳ್ಳವನು, ವಿಂಗಡವಾದಂತಹ ಪರಮಾತ್ಮ ದೃಷ್ಟಿಯನ್ನು ಹೊಂದಿರತಕ್ಕವನು, ಅಂಥವನೇ ಹೋಗುತ್ತಿದ್ದ ನಮಗೇನು ವ್ಯತ್ಯಾಸ ಆಗಲಿಲ್ಲ ಅಂತ ಈ ರೀತಿ ಉತ್ಸಾಹ ಕೊಟ್ಟಂತ ಸ್ತ್ರೀಯರು. ಕಥಂ ಕಥಮಾಲಕ್ಷಿತಃ ಪೌರೈಃ ಸಂಪ್ರಾಪ್ತಃ ಕುರುಜಾಂಗಲಾನ್ ಉನ್ಮತ್ತಮೂಕ ಜಡವತ್ ವಿಚರನ್ ಗಜಸಾಹ್ವಯೇ. ಗಜಸಾಹ್ವಯ ಅಂದ್ರೆ ಹಸ್ತಿನಾವತಿಯ ಪ್ರಾಂತ, ಗಜ ಅಂದ್ರೆ ಹಸ್ತಿ, ಗಜಸಾಹ್ವಯ ಅಂದ್ರೆ ಹಸ್ತಿನಾವತಿ ಪ್ರಾಂತದಲ್ಲಿ ಆ ಬಹುಶಃ ರಾಜ್ಯನೋ ಅಥವಾ ಜಿಲ್ಲೆನೋ ಅದೇನೋ ಇರೋ ಒಂದು ಪ್ರಾಂತ. ಆ ಪ್ರಾಂತದಲ್ಲಿ ಈ ಶುಕ ಮಹರ್ಷಿಗಳು ಸಂಚಾರ ಮಾಡ್ತಿರುವಾಗ ಆ ಜನರು ಯಾವ ರೀತಿ ಅವ್ರನ್ನ ನೋಡ್ತಾ ಇದ್ರು, ಕಥಮಾಲಕ್ಷಿತ ಪೌರೈಹಿ ಪೌರನ ಪಟ್ಟಣಿಗರಿಂದ ಆ ಶುಕ ಮಹರ್ಷಿಗಳು ಯಾವ ರೀತಿ ಕಾಣಲ್ಪಡುತ್ತಿದ್ದ. ಆಮೇಲೆ ಅವನು ಹೋಗುವಾಗ ಕುರುಜಾಂಗಲನ್, ಕುರುದೇಶವನ್ನು, ಜಾಂಗಲ ಅಂದ್ರೆ ಬಯಲು ಪ್ರದೇಶಗಳನ್ನ ಗುಡ್ಡುಗಾಡುಗಳನ್ನ ದಾಟ್ಕೊಂಡು ದಾಟ್ಕೊಂಡು ಹೊರಟು ಹೋಗ್ತಾ ಇದ್ದಾನೆ ಪುಣ್ಯಾತ್ಮ. ಹೋಗ್ತಾ ಇದ್ದವನಾದಾಗ ಅವನು ಉನ್ಮತ್ತ ಮೂಕ ಜಡವತ್ ಹುಚ್ಚರು ಹೋಗುವಾಗೇ ಹೋಗ್ತಾ ಇದ್ದ, ಮಾತು ಮಾತೆ ಬರದೇ ಇದ್ದವರು ಮೂಕರು. ಯಾವ ರೀತಿ ಯಾರು ಏನು ಕೇಳಿದ್ರು ಯಾವ ಪ್ರಶ್ನೆ ಏನಕ್ಕೂ ಉತ್ತರ ಕೊಡ್ತಿಲ್ಲ ಅವರು, ತಾವು ಯಾರು ಎಲ್ಲಿ ಹೋಗ್ತಿದ್ದೀರಾ ತಮ್ಗೆ ಏನು ಬೇಕು ಅಂದ್ರೆ ಯಾವ ಪ್ರಶ್ನೆಗಳಿಗೂ ರಮಣ ಮಹರ್ಷಿಗಳು ಎಷ್ಟು ಏನು ಕೇಳಿದ್ರು ಯಾರಿಗೂ ಉತ್ಸಾಹ ಕೊಡ್ತಿರ್ಲಿಲ್ವಲ್ಲ, ಆ ರೀತಿ ಆ ಶುಕ ಮಹರ್ಷಿಗಳು ನನ್ನ ಪಾಡಿ ಹೋಗ್ತಾ ಇದ್ದಂತೆ. ಜನರು ಯಾರು ಕೇಳಿದ್ರು ಇವರಿಗೆ ಮಾತೇ ಬರಲ್ವೋ ಅಂತ ಆ ರೀತಿ ಜನರು ಅನ್ಕೊಂಡಿದ್ದಂತೆ. ಮೂಕರಂತೆಯೂ ಜಡವತು ಓ ಬಹುಶಃ ಇವ್ನಿಗೆ ಏನು ಗೊತ್ತೇ ಇಲ್ವನೋ, ಇವನು ದಡ್ಡನೋ, ಇವನು ಉನ್ಮತ್ತನೋ ಅಂತ ಹೇಳಿ ಜನರು ಅನ್ಕೋಬೇಕು. ಆ ರೀತಿಯಾಗಿ ಈ ಹಸ್ತಿನಾವತಿ ಪ್ರಾಂತದಲ್ಲಿ ಹೋಗುತ್ತಿದ್ದಂತಹ ಆ ಶುಕ ಮಹರ್ಷಿಗಳ ಮುಂದಿನ ಅವರ
ಮಹಿಮೆ ವಿಭೂತಿ ಅವರ ವಿಶೇಷತೆ ಅದು ಎಂಥದ್ದದು, ಏನು ಅದ್ಭುತ ಅಂತ ಅವರು ಆಶ್ಚರ್ಯ ಪಡ್ತಾ ಇದ್ದಾರೆ. ಆ ಶೌನಕಾದಿ ಋಷಿಗಳು ಆ ಶುಕ ಮಹರ್ಷಿಗಳ ಒಂದು ವ್ಯಕ್ತಿತ್ವವನ್ನು ಕಂಡು ಇಂಥ ಮಹಾತ್ಮವನು ಈ ರೀತಿ ಹೋಗ್ತಾ ಇದ್ನಲ್ಲ, ಆ ಮಹಾತ್ಮನಿಂದ ತಾವು ಪಡ್ಕೊಂಡಂತಹ ಭಾಗವತ ಕಥೆ ಅಂದ್ರೆ ನಿಜವಾಗಿಯೂ ತಾವು ಭಾಗ್ಯವಂತರು, ಪುಣ್ಯಶೀಲಿಗಳು ನೀವು. ಕಥಂ ವಾ ಪಾಂಡವೇ ಯಸ್ಯ ರಾಜರ್ಷೇರ್ ಮುನಿನಾ ಸಹ ಸಂವಾದ ಸಮಭೂತಾತ ಯತ್ರೈಷಾ ಸಾತ್ವತಿ ಶ್ರುತಿ. ಸಾತ್ವತಿ ಶ್ರುತಿ ಅತ್ಯಂತ ಸತ್ವೋಪೇತವಾದಂತಹ ಶ್ರುತಿ ಅಂತ ಇದು ಭಾಗವತವನ್ನ. ಭಾಗವತ ವ್ಯಾಸರು ಶ್ರುತಿ ಶ್ರುತಿಗೆ ಸಮಾನ ಅಂತ ಹೇಳಿ ಕೊಂಡಾಡ್ತಾ ಇದ್ದಾರೆ. ಈ ಭಾಗವತೀ ಶ್ರುತಿ ಇದೆಯಲ್ಲ, ಇದು ಯಾವ ರೀತಿ ಆ ಪಾಂಡವ ಏನಾಗಿರ್ತಕ್ಕಂಥ ಪರೀಕ್ಷಿತ ಮಹಾರಾಜನಿಗೂ ಮತ್ತು ಶುಕ ಮಹರ್ಷಿಗಳಿಗೂ ಹೇಗೆ ಸಂಬಂಧವಾಯಿತು, ಹೇಗೆ ಇವರೇ ಕರೆಸಿದರೋ ಪರೀಕ್ಷಿತ ಮಹಾರಾಜನೇ ಶುಕ ಮಹರ್ಷಿನ ಕರೆಸಿದ್ರೋ ಅಥವಾ ಸಾಕ್ಷಾತ್ ಶುಕ ಮಹರ್ಷಿಗಳೇ ತಾವಾಗೆ ಹೋದರೋ, ಯಾವ ರೀತಿ ಆ ಪಾಂಡವೇಯನಿಗೂ ರಾಜರ್ಷಿಗೂ ಸಂವಾದ ಯಾವ ರೀತಿ ನಡೆಯಿತು, ಹೇಗೆ ನಡೆಯಿತು, ಎಲ್ಲಿ ನಡೆಯಿತು, ಎಲ್ಲಿ ಈ ಭಾಗವತದ ಕಥೆ ಉಂಟಾಯಿತು ಅಂತ ಅವ್ರು ತಿಳಿಸ್ತಾ ಇದ್ದೀರೋ, ಇದರ ಪೂರ್ವ ಕಥೆ ಏನು, ಏನಿದೆ ಹಿನ್ನೆಲೆ ಏನು, ಯಾವ ರೀತಿ ಅವರಿಬ್ಬರ ಸಂಬಂಧ ಆಗಿದ್ದು, ಸಂವಾದ ನಡೆದಿದ್ದು, ಎಲ್ಲಿ ನಡೆದಿದ್ದು, ಹೇಗೆ ಅವರಿಬ್ಬರ ಭೇಟಿ ಆಯಿತು, ಅದ್ರ ಬಗ್ಗೆ ಸ್ವಲ್ಪ ದೇವಿ ತಿಳಿಸ್ಕೊಳ್ಬೇಕು ತಾವು ಅಂತ. ಸಗೋದೋಹನ ಮಾತ್ರಂ ಹಿ ಗೃಹೇಶು ಗೃಹಮೇಧಿನಾಂ ಅವೇಕ್ಷತೆ ಮಹಾಭಾಗಃ ತೀರ್ಥೀಕುರ್ವಂಸ್ತದಾಶ್ರಮಂ. ಆ ಮಹಾತ್ಮ ಆ ಶುಕ ಮಹರ್ಷಿ ಹಸಿವಾದಾಗ ಒಬ್ಬರ ಮನೆ ಮುಂದೆ ಹೋಗಿ ನಿಂತ್ಕೊಳ್ಳೋದಂತೆ. ಎಷ್ಟೊತ್ತು ನಿಂತ್ಕೊಳ್ಳೋದು ಅಂತೆ, ಗೋದೋಹನ ಮಾತ್ರಂ, ಒಂದು ಹಸುವನ್ನ ಹಾಲು ಕರೆಸಿದ್ರೆ ಎಷ್ಟೊತ್ತಾಗುತ್ತೋ, ಎರಡು ನಿಮಿಷವೋ ಮೂರು ನಿಮಿಷವೋ ಐದು ನಿಮಿಷವೋ, ಐದು ನಿಮಿಷ ಹೊತ್ತು ನಿಂತ್ಕೊಳ್ಳೋದು, ಅವ್ರು ಭಿಕ್ಷೆ ಕೊಟ್ಟರೋ ತಗೊಳ್ಳೋದು, ಇಲ್ಲ ಇನ್ನೊಂದು ಮನೆ ಹೋಗೋದು. ಗೋದೋಹನ ಮಾತ್ರ ಕಾಲದಷ್ಟೇ ಒಬ್ಬೊಬ್ಬರ ಮನೆ ಮುಂದೆ ನಿಂತ್ಕೊಂಡು ಹೋಗ್ತಾ ಇದ್ದಂತಹ ಮಹಾತ್ಮ ಅವನು. ಮತ್ತು ಗೃಹಮೇಧಿನ ಗೃಹೇಶು ತೀರ್ಥೀಕುರುವನ್, ಗೃಹಮೇಧಿಗಳನ್ನು ಗೃಹಸ್ಥರಾಗಿರ್ತಕ್ಕಂತಹ ಗೃಹಗಳನ್ನು ಪವಿತ್ರ ಮಾಡುತ್ತಲೋ ಎಂಬುದಂತೆ, ಆಶ್ರಮ ವಾಸಿಗಳನ್ನೆಲ್ಲ ಪವಿತ್ರ ಮಾಡುವನೋ ಎಂಬುದಂತೆ ಆ ಮಹಾಭಾಗರಾದಂತಹ ಶುಕ ಮಹರ್ಷಿಗಳು ಆ ರೀತಿ ಕಾಣ್ತಾ ಇದ್ನಲ್ಲ, ಅವೇಕ್ಷೇತ ಕಾಣ್ತಿದ್ನಲ್ಲ, ಆ ಮಹಾತ್ಮ ಯಾವ ರೀತಿ ಸಂಚಾರ ಮಾಡಿಕೊಂಡು ಜಗತ್ತಲ್ಲೆಲ್ಲ ಪವಿತ್ರಗೊಳಿಸ್ತಾ ಸಂಚಾರ ಮಾಡ್ತಿದ್ದ. ನಿಜವಾಗಿಯೂ ಅವನು ಭಿಕ್ಷೆಯ ನೆಪದಿಂದ ಗೃಹಸ್ಥರ ಮನೆಗಳನ್ನೆಲ್ಲ ಪವಿತ್ರ ಮಾಡುತ್ತಿದ್ರು, ಆಶ್ರಮ ಪ್ರದೇಶಗಳನ್ನೆಲ್ಲ ಪವಿತ್ರ ಮಾಡ್ತಿದ್ರು, ಎಲ್ಲೆಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೋ ಆ ಪ್ರದೇಶವನ್ನೆಲ್ಲ ಪವಿತ್ರ ಮಾಡಿಕೊಂಡು ಹೋಗ್ತಾ ಇದ್ದಂತಹ ಮಹಾತ್ಮನ ಕಥೆ, ಆ ಮಹಾತ್ಮನ ವ್ಯಕ್ತಿ ಯೋಗ್ಯತೆ, ಆ ಏನ್ ಹೇಳೋಣ, ಅಂಥ ಮಹಾತ್ಮರಿಂದ ತಾವು ಈ ಭಾಗವತನ್ನು ಪಡ್ಕೊಂಡ್ರಿ ಅಂದ್ರೆ ತಾವು ನಿಜವಾಗಿಯೂ ಧನ್ಯರೇ ಅಂತ ನಾವು ಭಾವಿಸ್ಕೋತೀವಿ. ಅಭಿಮನ್ಯುಸು ತಂ ಸೂತ ಪ್ರಾಹುರ್ಭಾಗವತೋತ್ತಮಂ ತಸ್ಯ ಜನ್ಮ ಮಹಾಶ್ಚರ್ಯಂ ಕರ್ಮಾಣಿ ಚ ಗೃಣೀಹಿನಃ. ಅಭಿಮನ್ಯುಸುತು ಇವನೇ ಪರೀಕ್ಷಿತ್ ಮಹಾರಾಜ, ಅಭಿಮನ್ಯುನ ಮಗ, ಅಭಿಮನ್ಯುನ ಮಗನಾದಂತಹ ಪರೀಕ್ಷಿತ್ ಮಹಾರಾಜ, ಅವನಿಗೆ ಉತ್ತೇಜ ಗರ್ಭದಲ್ಲಿದ್ದಾಗ ಇವನು ಅಶ್ವತ್ಥಾಮ ಒಂದು ಬ್ರಹ್ಮಶಿರೋತ್ಸವವನ್ನು ಹೊಡೆದ್ಬಿಟ್ಟು ಅಪಾಂಡವಾನಾಮ ಅಂತ ಹೊಡೆದಿರ್ತಾನೆ. ಆ ಕೃಷ್ಣ ಪಾಂಡವರು ಎಲ್ಲರ ವಸ್ತುವನ್ನು ಕೆಳಗಿಡಿಸ್ಬಿಡ್ತಾನೆ, ಯಾರ್ಯಾರು ವಸ್ತುವನ್ನು ಕೆಳಗಿಡಿಸ್ಬಿಡ್ತಾರೋ ಅವ್ರಿಗೆ ಅದು ಏನೂ ಮಾಡೋದೇ ಇಲ್ಲ, ಕೊನೆಗೆ ಉತ್ತರೆ ಗರ್ಭದ ಮೇಲೆ ಹೋಗ್ರಿ ಅಂತ ಇದು ಮಾಡ್ಬಿಡ್ತಾನೆ. ಆವಾಗ ಆ ಉತ್ತರೆ ಇವನನ್ನು ಕಾಪಾಡಿ ಇವನನ್ನು ಕಾಪಾಡಿ ಸುತ್ತಾ ಇದೆ ಅಸ್ತ ಅಂತ ಮಗ ಪರಮಾತ್ಮ ಸುದರ್ಶನ ಚಕ್ರದಿಂದ ಅದನ್ನು ಕಾಪಾಡುವ ಅಂತ ಮಹಾಭಾರತ ಕಥೆ ಬರುತ್ತೆ. ಅಪರೀಕ್ಷಿತ ಮಹಾರಾಜ ಹಾಗೆ ಅವನಿಗೆ ವಿಷ್ಣು ರಾತ ಅಂತ ಹೆಸರು, ಅವನಿಗೆ ವಿಷ್ಣುವಿನ ಕಾಪಾಡಲ್ಪಟ್ಟವನು ಅಂತ. ಹಾಗೆ ಅಭಿಮನ್ಯುವನ ಮಗನಾದಂತಹ ಪರೀಕ್ಷಿತ್ ಮಹಾರಾಜ ಅವನು ಮಹಾಭಾಗವತೋತ್ತಮ, ಅತ್ಯಂತ ವಿಷ್ಣು ಭಕ್ತ, ಆ ಪರಮ ಭಕ್ತ. ಅವನ ಜನ್ಮ ಅವನ ಕರ್ಮಗಳು ಅವನು ಮಹಾ ಆಶ್ಚರ್ಯವಾಗಿರ್ತಕ್ಕಂತಹ ನಡವಳಿಕೆ ಅವುಗಳನ್ನು ವಿಚಾರವಾಗಿ ತಾವು ದಯವಿಟ್ಟು ಗೃಣೀಹಿ ನಿಮಗೆ ಉಪದೇಶ ಮಾಡಬೇಕು, ನಿಮ್ಗೆ ತಿಳಿಸ್ಕೊಡ್ಬೇಕು. ಅವನ ಜನ್ಮ ವಿಚಾರ, ಅವನ ಕರ್ಮ ವಿಚಾರ, ಅವನ ರಾಜ್ಯಭಾರ, ಅವನ ವ್ಯಕ್ತಿತ್ವ, ಅದರ ವಿಚಾರವಾಗಿಯೂ ದಯವಿಟ್ಟು ತಾವು ತಿಳಿಸ್ಕೊಡ್ಬೇಕು ಅಂತ ಹೇಳಿ ಶಿವನಕ ಮಹರ್ಷಿಗಳು ಪ್ರಾರ್ಥನೆ ಹಾಕೊಂಡ ಇದ್ದಾರೆ. ಸ ಸಮ್ರಾಟ್ ಕಸ್ಯ ವಾ ಹೇತೋಃ ಪಾಂಡೂನಾಂ ಮಾನವರ್ಧನಃ ಪ್ರಾಯೋಪವಿಷ್ಟೋ ಗಂಗಾಯಾಂ ಅನಾದೃತ್ಯಾಧಿರಾಟ್ ಶ್ರಿಯಂ. ಆ ಮಹಾತ್ಮ ಸ ಸಮ್ರಾಟ್, ಅವನು ಇಡೀ ಭೂಮಂಡಲಕ್ಕೆ ಚಕ್ರವರ್ತಿಯಾಗಿರ್ತಕ್ಕವನು ಆ ಪರೀಕ್ಷಿತ್ ಮಹಾರಾಜ. ಅವನು ಯಾವ ಕಾರಣಕ್ಕೆ ಪಾಂಡುಗಳ ಅಂದ್ರೆ ಪಾಂಡವರ ಅಂದ್ರೆ ಪಾಂಡು ವಂಶದವರ ಮಾನವರ್ಧನ ಕೀರ್ತಿಯನ್ನ ಗೌರವವನ್ನ ಬೆಳೆಸುವಂತಹ ಆ ಚಕ್ರವರ್ತಿ ಯಾವ ಕಾರಣಕ್ಕಾಗಿ ಪಾಯೋಪವೇಶವನ್ನು ಮಾಡ್ದ
ಅದು ಗಂಗಾ ತೀರದಲ್ಲಿ ಪ್ರಾಯೋಪವೇಶ ಮಾಡೋ ಕಾರಣವಾದರೂ ಏನಿದ್ದೀತು. ಎಂಥವನು ಅವನು ಅನಾವೃತ್ತ ಅಧಿರಾಟ್ ಶ್ರೀಯಂ, ಎಂಥ ಸಂಪತ್ತು, ಅಖಂಡ ಭೂಮಂಡಲಕ್ಕೆ ಒಬ್ಬನೇ ಚಕ್ರವರ್ತಿ ಆಗಿದ್ದವನು ಅವನು. ಯಾಕಂದ್ರೆ ಪಾಂಡವರು ಇಡೀ ಜಗತ್ತಿನ ಎಲ್ಲ ದುಷ್ಟರನ್ನು ನಾಶ ಮಾಡಿ, ಶತ್ರುವನ್ನೆಲ್ಲ ಸಂಹಾರ ಮಾಡಿ, ಯಾರೂ ಅದನ್ನು ನಿಷ್ಕಂಟಕವಾದ ರಾಜ್ಯವನ್ನಾಗಿ ಮಾಡಿ ಅದನ್ನ ಪರೀಕ್ಷಿತ್ ಮಹಾರಾಜನಿಗೆ ಕೊಟ್ಟು ಹೋದಂತಹ ಮಹಾತ್ಮರು. ಅಂತಹ ಪಾಂಡವರ ಸುತರಾಗಿರ್ತಕ್ಕಂತಹ ಪರೀಕ್ಷಿತ್ ಮಹಾರಾಜ ಈ ಸಂಪತ್ತನ್ನು ಬಿಟ್ಟು, ಈ ಐಶ್ವರ್ಯಾದಿಗಳನ್ನು ಬಿಟ್ಟು ಎಲ್ಲನ್ನು ತೊರೆದು ಗಂಗಾ ತೀರದಲ್ಲಿ ಪ್ರಾಯೋಪವೇಶ ಮಾಡ್ದ ಅಂತ ಹೇಳಿದೀವಲ್ಲ, ಯಾತಕ್ಕೆ ಹಿಂಗೆ ಮಾಡ್ದ, ಆ ಪ್ರಾಯೋಪವೇಶ ಮಾಡೋಕೆ ಏನಾಯ್ತು ಕಥೆ, ಅದಾದ ಉದ್ದೇಶ ಏನು, ಅವನು ಅಂಥ ಮಹಾತ್ಮ ಧರ್ಮಾತ್ಮ ರಾಜ, ಅವನು ಯಾತಕ್ಕೆ ಹಾಕಿ ಕೂತ್ಕೊಂಡ ಅಂತ ಹೇಳಿ ಶಿವನಕುಮಾರ್ಷಿಗಳು ಏನೇನು ತಾವು ಅವ್ರನ್ನ ಹೇಳಬೇಕು ಅನ್ನೋದನ್ನ ಒಂದು ಪರಿವಿಡಿಯಾಗಿ ಹೇಳ್ತಾ ಇದ್ದಾರೆ. ಒಂದು ಪೀಠಿಕೆಯಾಗಿ ಇಂತಿಂಥ ವಿಚಾರವಲ್ಲ, ತಾವು ದಯವಿಟ್ಟು ವಿಸ್ತಾರವಾಗಿ ನಮ್ಗೆ ತಿಳಿಸ್ಕೊಳ್ಬೇಕು ಅಂತ ಹೇಳಿ ಶಿವನಕುಮಾರ್ಷಿಗಳು ಸೂತ ಪುರಾಣಿಕರ ಹತ್ರ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ನಮಂತಿ ಯತ್ ಪಾದ ನಿಕೇತಮಾತ್ಮನಃ ಶಿವಾಯ ಹಾನೀಯ ಧನಾನಿ ಶತ್ರವಃ ಕಥಂ ಸವೀರಶ್ರಿಯಮಂಗದುಸ್ತ್ಯಜಾಂ ಯುವೈಶತೋತ್ಸ್ರಷ್ಟು ಮಹೋಸಃ ಸುಭಿಃ. ಯಾವನ ಯತ್ಪಾದ ನಿಕೇತಂ, ಯಾವನ ಪಾದವನ್ನೇ ಮನೆಯಾಗಿಟ್ಕೊಂಡು, ಆ ಕೆಲವು ಜನಕ್ಕೆ ಆ ಬೇರೆ ಬೇರೆ ಸಾಮಂತ ರಾಜ್ಯದಲ್ಲ, ಅವರಿಗೆ ಇಷ್ಟವಿಲ್ಲವಾಗಿದ್ದರೂ ಕೂಡ ಇವನ ಮುಂದೆ ಏನು ಮಾಡಕ್ ಆಗ್ತಿರ್ಲಿಲ್ಲ, ಹಾಗಾಗಿ ಶತ್ರುಗಳ ಭಾವನೆ ಒಳಗಡೆ ಇಟ್ಕೊಂಡಿದ್ರು, ಹೊರಗಡೆ ತೋರ್ಪಡಿಸ್ತಾ ಇಲ್ಲ. ಆದ್ರೆ ಅವರು ಪ್ರತಿ ವರ್ಷವೂ ಆ ಒಂದು ಕಪ್ಪು ಕಾಣಿಕೆ ಚಕ್ರವರ್ತಿ ಕೊಡಬೇಕು ಅಂತ ನಿಯಮ ಇತ್ತು. ಆ ಶತ್ರುಗಳಾಗಿರ್ತಕ್ಕಂತಹ ಬೇರೆ ಬೇರೆ ರಾಜರು ಅಂದ್ರೆ ಇವನಿಗೆ ಶತ್ರುತ್ವ ಅಲ್ಲ, ಅವರಿಗೆ ಒಂದು ರೀತಿ ಇಷ್ಟ ಇರಲಿಲ್ಲ, ಅವರು ಶತ್ರು ಭಾವನೆ ಇಟ್ಕೊಂಡಿದ್ರು. ಅಂಥ ಸಾಮಂತ ರಾಜರುಗಳು ಧನಾನಿ ಆನೀಯ, ಅದ ಕರಗಳನ್ನ ಅಂದ್ರೆ ಟ್ಯಾಕ್ಸ್ ಅಂತ ಹೇಳ್ತೀವಲ್ಲ, ಕಪ್ಪ ಕಾಣಿಕೆಗಳನ್ನ ರಸಗಳಲ್ಲಿ, ಕುದುರೆಗಳಲ್ಲಿ, ಕುದುರೆ ಮೇಲೆ, ಒಂಟೆ ಮೇಲೆ ಎಲ್ಲ ತಂದ್ಬಿಟ್ಟು ಯಾವ ಪಾದ ನಿಕೇತಕ್ಕೆ, ಯಾವ ಪರೀಕ್ಷಿತ್ ಮಹಾರಾಜನ ಪಾದಕ್ಕೆ ಅರ್ಪಿಸಿ ನಮಸ್ಕಾರ ಮಾಡ್ತಿದ್ರೋ ಆತನು ಕೂಡ ಜಗತ್ತಿನ ಶಿವಾಯ ಮಂಗಳಕ್ಕೋಸ್ಕರ ಇದನ್ನು ಉಪಯೋಗಿಸ್ತಾ ಇದ್ದ ಮಹಾತ್ಮ. ಒಂದೇ ಒಂದು ಸಂಪತ್ತನ್ನು ತನ್ನ ಭೋಗಕ್ಕಾಗಿ ಉಪಯೋಗಿಸ್ಕೊಳ್ತಿರ್ಲಿಲ್ಲ, ಶಿವಾಯ ಅಂದ್ರೆ ಮಂಗಳಕ್ಕೋಸ್ಕರವಾಗಿ ಅವರು ತಂದುಕೊಡ್ತಿದ್ರು, ಅದಕ್ಕಾಗಿಯೇ ಇವನು ಉಪಯೋಗಿಸ್ತಾ ಇದ್ದ. ಅಂತ ವೀರ ದುಸ್ತಜಾಂ ಶ್ರೀಯಂ, ಪ್ರಾಕೃತ ಜನರಿಗೆ ಬಿಡಕ್ ಆಗದೇ ಇರುವಂತಹ ಈ ಐಶ್ವರ್ಯವನ್ನ ನಿರಾಜಾಲವಾಗಿ ಬಿಟ್ಟು ಬಿಟ್ಟು ಪ್ರಾಯೋಪವೇಶ ಕೂತ್ಕೊಂಡ್ಬಿಟ್ಟನಲ್ಲ, ಅದ ಹೆಂಗ್ ಕೂತ್ಕೊಂಡ್ಬಿಟ್ಟ, ಅದ ಹೆಂಗ್ ಮನಸ್ಸು ಬಂತು ಅವನಿಗೆ, ಅಂತ ವೈರಾಗ್ಯ ಹೇಗ್ ಬಂತು. ಯಾ ದುಸ್ತ್ಯಜ ದುರ್ಮತಿ ಭೀ ಯಾನ ಜೀರ್ಯತಿ ಜೀರ್ಯತ ಅಂತ, ವಯಸ್ಸಾದ್ರೂ ಕೂಡ ಆ ಧನಕನಕ ವಾಹನದ ಆಸೆ ಹೋಗೋದೇ ಇಲ್ಲ, ಮೋಹ ಹೋಗೋದೇ ಇಲ್ಲ. ಅಂಥ ವ್ಯಾಮೋಹನ್ನಿಟ್ಕೊಂಡಂತಹ ಸಂಪತ್ತಿನ ವಿಚಾರವಾಗಿ ಪೂರ್ತಿ ವ್ಯಾಮೋಹನ ತೊರೆದವರಾಗಿ ಎಲ್ಲವನ್ನು ಬಿಟ್ಟು ಗಂಗಾ ತೀರದಲ್ಲಿ ಬಂದು ಉತ್ತಮ ಶ್ಲೋಕ ಪರಾಯಣ ಯುವೈಷಃ, ಏಷಃ ಯುವ ಯುವ ಏಷ ತನ್ ಏಷತೋತ್ಸುಷ್ಟು, ಇವನಿಂದ ಉತ್ಸಷ್ಟು ಬಿಡುವುದಕ್ಕೆ ಸಹಾಸುಭಿ, ತನ್ನ ಪ್ರಾಣಗಳೊಡನೆ ಎಲ್ಲವನ್ನೂ ಬಿಟ್ಟು ನಾನು ಕೂತ್ಕೊಳ್ತೀನಿ, ಪಾಯಪೇಶ ಮಾಡೋದ್ರಿಂದ ಪ್ರಾಣನ ಬಿಡೋಕ್ಕೋಸ್ಕರ ಕೂತ್ಕೊಳ್ಳೋದು, ತನ್ನ ಪ್ರಾಣಗಳೊಡನೆ ಎಲ್ಲ ಐಶ್ವರ್ಯವನ್ನು ಇನ್ನು ಯುವಕನಾಗಿದ್ದಾಗಲೇನೆ ಬಿಡೋಕ್ ಹೊಟ್ಬಿಟ್ಟಲ್ಲ, ವಯಸ್ಸಾದವರಿಗೂ ಆ ಸಂಪತ್ತಿನ ಮೇಲೆ ಮೋಹ ಹೋಗಿರಲ್ಲ, ಅಭಿಮಾನ ಹೋಗಿರಲ್ಲ, ಅದು ಆಸೆ ಹೋಗಿರಲ್ಲ. ಆದ್ರೆ ಈ ಪುಣ್ಯಾತ್ಮ ಯೌವನಾವಸ್ಥೆಯನ್ನು ಮಧ್ಯ ವಯಸ್ಸಿನಲ್ಲೇ ಇದ್ದಾನೆ, ಮಧ್ಯ ವಯಸ್ಸಿನಲ್ಲಿ ಇದ್ದಾಗಲೇನೆ ಇಡೀ ಭೂಮಂಡಲಕ್ಕೆ ಚಕ್ರವರ್ತಿ ಆಗಿದ್ರು, ಎಲ್ಲರೂ ತಂದು ಕೊಡ್ತಾ ಇದ್ದು ಕಪ್ಪ ಕಾಣಿಕೆಯನ್ನ, ಅದೆಲ್ಲ ಬೇಕಾದ ಸಂಪತ್ ಭರಿತ ಆಗಿದ್ದು ಕೂಡ ಯಾವುದೂ ಬೇಡ ಅಂತ ಹೇಳಿ ಎಲ್ಲವನ್ನು ತೊರೆದು ತನ್ನ ಪ್ರಾಣವನ್ನು ತೊರೆದು ಆ ಪ್ರಾಯೋಪವೇಶವಾಗಿ ಕೂತ್ಕೊಂಡಲ್ಲ. ಆ ಎಂಥ ಅವನು ಜಿತೇಂದ್ರಿಯ, ಎಂಥ ಅವನ ಮನಸ್ಸು, ಇದಕ್ಕೆ ಏನು ಕಾರಣ, ಯಾತಕ್ಷಿಗಾಗಿ ಕೂತ್ಕೊಂಡ ಅವನು ಅಂತ ಈ ವಿಚಾರವಾಗಿ ಸ್ವಲ್ಪ ವಿಸ್ತಾರವಾಗಿ ತಾವು ತಿಳಿಸ್ಕೊಳ್ಬೇಕು. ಶಿವಾಯ ಲೋಕಸ್ಯ ಭವಾಯ ಭೂತಯೇ ಯ ಉತ್ತಮ ಶ್ಲೋಕ ಪರಾಯಣ ಜನಾಃ ಜೀವಂತಿ ನಾತ್ಮಾರ್ಥಮಸೌ ಪರಾಶ್ರಯಂ ಮುಮೋಚ ನಿರ್ವಿದ್ಯ ಕುತಃ ಕಲೇವರಂ. ಲೋಕಸ್ಯ ಶಿವಾಯ ಭೂತಯೇ ಭವಾಯ, ಲೋಕಕ್ಕೆ ಮಂಗಳವಾಗಲಿ ಅನ್ನೋಕ್ಕೋಸ್ಕರವಾಗಿಯೂ
ಸ್ಥಿತಿಗಾಗಿಯೂ ಭೂತ ಅಭಿವೃದ್ಧಿಗೋಸ್ಕರವಾಗಿಯೂ ಯಾವನು ಉತ್ತಮ ಶ್ಲೋಕ ಪರಾಯಣ ಜನ ಉತ್ತಮ ಶ್ಲೋಕ ಅಂದರೆ ಪರಮಾತ್ಮನನ್ನೇ ಕೀರ್ತನೆ ಮಾಡುವಂತಹ ಅದರಲ್ಲೇ ಮುಳುಗಿರುವಂತಹ ಜನರು ಯಾರು ಯಾವುದಕ್ಕೋಸ್ಕರವಾಗಿ ಬದುಕೊಂಡಿರ್ತಾರೋ ನಾ ಆತ್ಮಾರ್ಥಂ ಅಸೌ ಪರಾಶ್ರಯಂ ತಮಗೋಸ್ಕರವಾಗಿ ಯಾವುದನ್ನು ಇಟ್ಕೊಳ್ಳೇ ಇಲ್ಲ ಇವನು ಎಲ್ಲೇನು ಇನ್ನೊಬ್ಬರಿಗೋಸ್ಕರವೇ ಕೊಡ್ತಾ ಇದ್ದಂತಹ ಮಹಾತ್ಮ ಅಂಥವನು ನಿರ್ವಿದ್ಯ ಪೂರ್ಣ ವೈರಾಗ್ಯವನ್ನು ಹೊಂದಿದವನಾಗಿ ಆ ಶರೀರವನ್ನೇ ಬಿಟ್ಟುಬಿಟ್ಟಲ್ಲ ಪ್ರಾಯೋಪೇಶದಿಂದ ಅದಕ್ಕಾದ್ರೂ ಏನು ಕಾರಣ ಇತ್ತು ಅಂಥದ್ದೇನು ಅವನಿಗೆ ಮನಸ್ಸಿಗೆ ಬಂತು ಕಲೇವರಂ ಮುಮೋಚ ಶರೀರವನ್ನೇ ಬಿಟ್ಟುಬಿಟ್ಟನಲ್ಲ ಪ್ರಾಯೋಪವೇಶದಿಂದ ಅಂಥ ಒಂದು ಯಾವ ಸಂಕಲ್ಪವನ್ನು ಮಾಡಿಕೊಂಡವನಾಗಿ ಈ ರೀತಿ ನಿರ್ಣಯ ಮಾಡಿ ಶರೀರ ತ್ಯಾಗ ಮಾಡಿದವನು ಅವನು ಪರಮಾತ್ಮನ ಭಕ್ತ ಮಹಾ ಏಕಾಂತ ಭಕ್ತ ಜಗತ್ತಿನ ಕ್ಷೇಮಕ್ಕಾಗಿಯೂ ಸ್ಥಿತಿಗಾಗಿಯೂ ಎಲ್ಲಕ್ಕಾಗಿಯೂ ದುಡಿತಾ ಇದ್ದವನು ಪೂರ್ತಿ ತನ್ನ ಜೀವನವನ್ನೇ ಲೋಕಸೇವೆಗಾಗಿ ಅರ್ಪಣೆ ಮಾಡಿಕೊಂಡಂಥ ಮಹಾತ್ಮ ಅಂಥ ಮಹಾತ್ಮ ಏನು ಬೇಡ ಅಂತ ಹೇಳಿಬಿಟ್ಟು ಎಲ್ಲವನ್ನೂ ತೊರೆದು ಗಂಗಾ ತೀರದಲ್ಲಿ ಪ್ರಾಯೋಪವೇಶ ಮಾಡ್ತಾ ಶರೀರವನ್ನೇ ಬಿಟ್ಟುಬಿಟ್ಟಲ್ಲ ಏನಕ್ಕಾಗಿ ಹೀಗೆ ಮಾಡ್ದ ಇವನು ಅಂತ ತತ್ಸರ್ವಂ ಸಮಾಚಕ್ಷ್ವ ಪೃಷ್ಟೋ ಯದಿಹ ಕಿಂಚನ ಮನ್ಯೇ ತ್ವಾಂ ವಿಷಯೇ ವಾಚಾಂ ಸ್ನಾತಮನ್ಯತ್ರ ಛಾಂದಸಾತ್ ನೋಡಿ ಯಾವ ವಿಚಾರವನ್ನು ನಾವು ಕೇಳ್ಕೊಂಡಿದ್ವಿ ಈ ಎಲ್ಲ ವಿಚಾರವನ್ನು ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಬೇಕು ವಿಸ್ತಾರವಾಗಿ ಹೇಳಬೇಕು ಮೊಟಕು ಮಾಡಿದೇನೆ ಎಲ್ಲವನ್ನು ಹೇಳು ಯಾವ್ದು ನಾನು ಕೇಳಿದೀನೋ ಅದೆಲ್ಲವನ್ನು ಕೇಳು ಹೇಳುವನಾಗು ನೀನಾದರೂ ವಾಗ್ಗಳಲ್ಲಿ ಅತ್ಯಂತ ಉತ್ತಮವಾಗಿನ ವಾಚಾಂ ನೀವು ಸ್ನಾತಂ ಮನ್ಯೇ ವಾಕ್ಯದ ವಿಷಯದಲ್ಲಿದ್ದರೆ ಒಂದು ಮಾತಾಡುವುದರಲ್ಲಿ ಪ್ರವಚನದಲ್ಲಿ ಕಥೆ ಹೇಳುವುದರಲ್ಲಿ ನೀನು ಅದ್ವಿತೀಯನಾದ ಸ್ನಾತಕನಾದವನು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೆ ಅದು ಅನ್ಯತ್ತ ಛಂದಸ ವೇದ ವಿಚಾರ ಯಜ್ಞ ವಿಚಾರ ಅದು ನಿನಗೆ ಗೊತ್ತಿಲ್ಲ ಯಾಕಂದ್ರೆ ಸೂತ ತಾನೆ ಸೂತನಾದವನಾದ್ರಿಂದ ಅವನು ಶ್ರೌತಾಧ್ಯಯನವನ್ನಾಗಲಿ ಯಜ್ಞಾಧ್ಯಯನವನ್ನಾಗಲಿ ಅವನು ಮಾಡಿದವನಲ್ಲ ಅದು ಒಂದು ಬಿಟ್ಬಿಟ್ಟು ಧರ್ಮಶಾಸ್ತ್ರ ವಿಚಾರದಲ್ಲಿ ಪುರಾಣ ವಿಚಾರದಲ್ಲಿ ಭಕ್ತಿ ವಿಚಾರದಲ್ಲಿ ಸಾಧನ ವಿಚಾರದಲ್ಲಿ ಸಮಸ್ತ ವಿಚಾರದಲ್ಲಿ ನೀನು ಒಳ್ಳೆ ಉತ್ತಮೋತ್ತಮವಾದಂತಹ ವಾಗ್ಮಿಯಾಗಿದೆಯಾ ಒಳ್ಳೆ ಒಂದು ಎನ್ಸೈಕ್ಲೋಪೀಡಿಯಾ ಆಗಿದೆ ನೀನು ಮಹಾತ್ಮ ನೀನು ಎಲ್ಲ ವಿಚಾರ ಬಹಳ ಆಳವಾಗಿ ಗೊತ್ತಿದೆ ಹಾಗಾಗಿ ಅಂಥ ನಿನ್ನನ್ನು ನಾವು ಪ್ರಾರ್ಥನೆ ಮಾಡ್ಕೋತಾ ಇದ್ದೀವಿ ಈ ಎಲ್ಲ ಕಥೆಯನ್ನು ಕೂಡ ನಮಗೆ ವಿಸ್ತಾರವಾಗಿ ನಾವು ತಿಳಿಸ್ಕೊಳ್ಳೋಣವಾಗಬೇಕು ಅಂತ ಶೌನಕ ಮಹರ್ಷಿಗಳು ಪ್ರಾರ್ಥನೆ ಮಾಡಿಕೊಂಡ್ರು ಅದಕ್ಕೆ ಸೂತ ಪುರಾಣಿಕರು ಶುರು ಮಾಡ್ತಾ ಇದ್ದಾರೆ ಹೇಳಕ್ಕೆ ಸೂತ ಉವಾಚ ದ್ವಾಪರೇ ಸಮನು ಪ್ರಾಪ್ತೆ ತೃತೀಯೇ ಯುಗ ಪರ್ಯಯೇ ಜಾತಃ ಪರಾಶರಾದ್ಯೋಗೀ ವಾಸವ್ಯಾಂ ಕಲಯ ಹರೇ ವೇದವ್ಯಾಸರ ಸೃಷ್ಟಿಯಿಂದ ಕಥೆ ಹರಿಸು ಮಾಡ್ಕೊಂಡ್ರು ನೋಡ್ರಪ್ಪ ತೃತೀಯ ಯುಗ ಮೂರನೇ ಯುಗವಾಗಿರ್ತಕ್ಕಂತಹ ದ್ವಾಪರ ಯುಗ ಅಂದ್ರೆ ಕೃತಯುಗ ತ್ರೇತಾಯುಗ ದ್ವಾಪರ ಯುಗ ಮೂರನೇ ಯುಗ ದ್ವಾಪರ ಯುಗ ಮೂರನೇ ಯುಗವಾಗಿರ್ತಕ್ಕಂತಹ ದ್ವಾಪರ ಯುಗವು ಬರಲಾಗಿ ಜಾತ್ಮಿಕ ಬಂದ ಮೇಲೆ ಪರಾಶರರ ಅಂಶದಿಂದ ಅದು ಆಸವಿಯಿಂದ ತಾಯಿ ಸತ್ಯವತಿ ಸತ್ಯವತಿ ದೇವಿಯ ಇದರಲ್ಲಿ ಅಂಶದಿಂದ ಅವರು ಹರಿಯ ಅಂಶದಿಂದ ಅವರು ಅವತಾರ ಮಾಡಿದರು ವೇದವ್ಯಾಸರು ಪರಾಶರರ ಒಂದು ಅಂಶದಿಂದ ಸತ್ಯವತಿ ದೇವಿಯಲ್ಲಿ ಇವರು ಅವತಾರ ಮಾಡಿದರು ವೇದವ್ಯಾಸರು ಅಲ್ಲಿಂದ ಕಥೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವರು ಅಲ್ಲಿ ಶುರು ಮಾಡ್ಕೋತಾ ಇದ್ದಾರೆ ನೋಡಿ ಪರಾಶರಾದ ಯೋಗಿ ವಾಸವ್ಯಾಂ ಕಲಯ ವಾಸವಿ ಅಂತ ಅವ್ರ ಹೆಸರು ಸತ್ಯವತಿಗೆ ಸತ್ಯವತಿಯ ಅಂಶದಿಂದ ಪರಾಶರ ಅಂಶದಿಂದ ಸತ್ಯವತಿಯಲ್ಲಿ ದ್ವಾಪರ ಯುಗದ ಮಧ್ಯದಲ್ಲಿ ಇವರು ಅವತಾರ ಮಾಡಿದವರಾದರು ವೇದವ್ಯಾಸರು ಸಕತಾಜಿತ್ ಸರಸ್ವತ್ಯ ಉಪಸ್ಪೃಶ್ಯ ಜಲಂ ಶುಚಿಹಿ ಶುಚಿಹಿ ವಿಸರ್ಗ ಇದೆಯಾ ಶುಚಿಹಿ ವಿಸರ್ಗ ಬಿಟ್ಟೋಗ್ಬಿಟ್ಟಿದೆ ವಿವಿಕ್ತ ದೇಶ ಆಸೀನಃ ಉದಿತೆ ರವಿಮಂಡಲೇ ಒಂದ್ಸಲ ಏನಾಯ್ತು ಆ ವೇದವ್ಯಾಸರು ಸರಸ್ವತಿ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲೇ ದಡದಲ್ಲೇ ಕೂತ್ಕೊಂಡು ಅನುಷ್ಠಾನ ಮಾಡಿ ಶುದ್ಧವಾದ ನೀರನ್ನ ಪ್ರಾಶನ ಮಾಡಿ ಪೂರ್ವಾಭಿಮಾನ ಗರ್ಭಾಸನ ಹಾಕೊಂಡು ಅನುಷ್ಠಾನ ಮಾಡುತ್ತಿದ್ದಾಗ ಆಗ್ತಾನೆ ಅನುಷ್ಠಾನ ಮಾಡ್ತಾ ಇರುವಾಗಲೇ ಸೂರ್ಯಮಂಡಲವಾಯಿತು ಸೂರ್ಯೋದಯವಾಯಿತು ಸೂರ್ಯೋದಯವನ್ನು ನೋಡ್ತಾ ನೋಡ್ತಾ ಧ್ಯಾನ ಮಾಡ್ತಾ ಕೂತ್ಕೊಂಡಿದ್ರು ಕೂತ್ಕೊಂಡಿದ್ದಾಗ ಏನಾಯ್ತು ಮುಂದಕ್ಕೆ ಅಂತಂದ್ರೆ ನೋಡಿ ರವಿಮಂಡಲೇ ಉದಿತೆ ವಿವಿಕ್ತ ದೇಶ ಆಸೀನ ರವಿಮಂಡಲ ಉದಯವಾಗುತ್ತಿತ್ತು ವಿವಿಕ್ತ ದೇಶ ಅಂದ್ರೆ ವಿಂಗಡವಾದ ದೇಶ ಯಾರು ಜನರಲ್ಲಿ ಇಲ್ಲ
ಅವರೊಬ್ಬರೇ ಇದ್ರು, ಅವರೊಬ್ಬರೇ ಆ ಸರಸ್ವತಿಯಲ್ಲಿ ಸ್ನಾನ ಮಾಡಿ ಬಟ್ಟೆ ಉಟ್ಕೊಂಡು ಕೃಷ್ಣಾಂಜನ ಉಟ್ಕೊಂಡು ಧಾರಣೆ ಭಸ್ಮಧಾರಣೆ ಮಾಡಿಕೊಂಡು ದರ್ಭಾಸನ ಹಾಕೊಂಡು ಪೂರ್ವಾಭಿಮುಖವಾಗಿ ಧ್ಯಾನ ಮಾಡ್ತಾ ಇರಬೇಕಾಗ ಸೂರ್ಯೋದಯವಾಯಿತು. ಆ ಸಮಯಕ್ಕೆ ಏನಾಯಿತು ಅಂತಂದ್ರೆ, ಪರಾವರಜ್ಞ ಸ ಋಷಿ ಕಾಲೇನ ವ್ಯಕ್ತರಂ ಹಸ ಯುಗ ಧರ್ಮ ವ್ಯತಿಕರಂ ಪ್ರಾಪ್ತಂ ಭುವಿ ಯುಗೇ ಯುಗೇ. ಪರಾವರಜ್ಞ ಶ್ರೇಷ್ಠವಾದದ್ದನ್ನು ನೀಚವಾದದ್ದನ್ನು ಕಮ್ಮಿಯಾದದ್ದನ್ನು ಎರಡನ್ನೂ ಬಲ್ಲವರು ಅಂತ. ದೇವಾದಿ ವಿಚಾರವನ್ನು ಬಲ್ಲವರು, ತಿರಿಯ ಪ್ರಾಣಿ ಮನುಷ್ಯರ ಎಲ್ಲಾ ವಿಚಾರವೂ ಉಂಟು. ಉತ್ತಮ ವಿಚಾರ, ನೀಚ ವಿಚಾರ, ಅಧಮ ವಿಚಾರ, ಸಮಸ್ತ ವಿಚಾರವನ್ನು ಬಲ್ಲವರಾಗಿರ್ತಕ್ಕಂಥ ಆ ಋಷಿಯು ಅವ್ರು ಯೋಚನೆ ಮಾಡಿದಂತೆ, ಒಂದು ಅವ್ಯಕ್ತ ರಂಭಸ ಕಣ್ಣಿಗೆ ಕಾಣದೇ ಇರತಕ್ಕಂತಹ ವೇಗವನ್ನು ಉಳ್ಳಂತಹ ಕಾಲದಿಂದ ಈ ಯುಗ ಧರ್ಮದ ವ್ಯತಿಕರವಾಗ್ತಾ ಇದೆ. ಏನು ಯುಗದಲ್ಲಿ ಏನು ಈ ಸಂಕರ ಜಾತಿಗೆ ಉಂಟಾಗೋದು, ಸ್ವಧರ್ಮ ಪರಿತ್ಯಾಗ ಮಾಡೋದು, ಪರಧರ್ಮ ಕೈ ಹಾಕೋದು, ಇತ್ಯಾದಿ ಕಳ್ಳತನ, ಹಿಂಸೆ, ವಂಚನೆ ಇತ್ಯಾದಿ ನಡೆಯೋದು, ಇವುಗಳೆಲ್ಲ ನಡೀತಾ ಇದೆಯಲ್ಲ ಈ ದೇಶದಲ್ಲಿ, ಏನು ಹೀಗಾಗ್ತಾ ಇದೆಯಲ್ಲ ಅಂಥೇಳಿ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಕೂತ್ಕೊಂಡ್ರಂತೆ ಅವರು. ಪರಾವರಜ್ಞರಾಗಿರ್ತಕ್ಕಂತಹ ಉತ್ತಮವಾದದ್ದ ಮತ್ತು ನಿಕೃಷ್ಟವಾದದ್ದೆಲ್ಲವನ್ನೂ ಬಲ್ಲವರಾದ ಆ ವೇದವ್ಯಾಸರು ಮಳು ರಹಸ್ಯವಾದಂತಹ ವೇಗವನ್ನು ಹೊಂದಿದಂತಹ ಕಾಲದಿಂದ, ಕಾಲ ಮಹಿಮೆಯಿಂದ ಈ ಯುಗ ಧರ್ಮಕ್ಕೆ ಒಂದು ವ್ಯತಿಕರ ಅನ್ನ ಕಲಬೆರಿಕೆ ಉಂಟಾಗ್ತಾ ಇದೆ. ಭೂಲೋಕದಲ್ಲಿ ಯುಗ ಯುಗದಲ್ಲಿ ಹೀಗಾಗತ್ತಲ್ಲ, ಮುಂದಿನ ಕಲಿಯುಗ ಬಂದ್ಕೊಳ್ಳೇನೆ ಎಂಥ ಘೋರ ಕಾಲ ಬರುತ್ತೆ, ಎಂಥ ಧರ್ಮ ವ್ಯತಿಕರವಾಗತ್ತೆ, ಎಲ್ಲ ಅಂತರ್ಜಾತಿ ವಿವಾಹಗಳು, ಬೇರೆ ಬೇರೆ ಮತಾಂತರ ಸ್ವೀಕಾರ ಮಾಡೋದು, ಧರ್ಮಗಳನ್ನು ಬಿಡೋದು, ಅನುಷ್ಠಾನಗಳನ್ನ ಕೈ ಬಿಡೋದು, ಎಲ್ಲವೂ ಹೀಗಾಗತ್ತಲ್ಲ, ಏನಿದು ಕಾಲದ ಮಹಿಮೆಯಿಂದ ಎಲ್ಲವೂ ನಶಿಸಿ ಹೋಗುತ್ತಲ್ಲ, ಎಂಥ ಇದು ಕಾಲ ವೈಭವ ಇದು ಅಂತೇಳಿ ಆ ರೀತಿ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದಂತೆ ವೇದವ್ಯಾಸರು. ಭೌತಿಕಾನಾಂ ಚ ಭಾವಾನಾಂ ಶಕ್ತಿ ಹ್ರಾಸಂ ಚ ತತ್ಕೃತಂ ಅಶ್ಶತ್ತಧಾನಾಂ ನಿಸ್ಸತ್ವಾಂ ದುರ್ಮೇಧಾನ್ ಹರಸಿತಾಯುಷಃ. ಭೌತಿಕ ಪದಾರ್ಥಗಳಿಗೆ ಆಹಾರಗಳಲ್ಲಿ ಶಕ್ತಿಯೇ ಇಲ್ಲ, ಹಣ್ಣಾಗಲಿ ಧಾನ್ಯವಾಗಲಿ ಜನರಾಗಲಿ ಎಲ್ಲ ಬೇರೆ ಯುಗಾಂತರದಲ್ಲಿ ಯಾವ ರೀತಿ ವಿಧಿವಪೇತರಾಗಿ ಬಲವಪೇತರಾಗಿ ಎಲ್ಲಾ ಶಕ್ತಿಯನ್ನು ಕೂಡ್ಕೊಂಡವರಾಗಿರ್ತಾರೋ ಈ ಮುಂದಿನ ಯುಗಗಳಲ್ಲಿ ಕಲಿಯುಗಗಳು ಬರುವಾಗ ಎಲ್ಲರೂ ಹೀನವೀರ್ಯರು, ಹೀನ ತಪಸ್ಸಿನರು, ಹೀನ ಅನುಷ್ಠಾನವರು, ಇವರ ಶಕ್ತಿ ಹ್ರಾಸವನ್ನು ಅದರಿಂದ ಆಗಿರ್ತಕ್ಕಂತಹ ಅಶ್ರದ್ಧೆ ಮುಂತಾದವುಗಳನ್ನು ಎಲ್ಲವನ್ನು ಕೂಡ ಕಂಡವರಾಗಿ ನಿಸ್ಸತ್ವಾನ್ ಎಲ್ಲರೂ ಕೂಡ ಓ ಎಲ್ಲ ದುರ್ಮೇಧ ಅಂದ್ರೆ ಅಲ್ಪಮೇಧ ಅಂತರ್ಥ, ದುರ್ಮ ಕೆಟ್ಟ ಬುದ್ಧಿ ಅಂತಲ್ಲ, ಅವ್ರು ಬಹಳ ಮಂದಮತಿಗಳಾಗ್ತಾರೆ. ಮುಂಚಿನ ಕಲಿಯುಗದಲ್ಲಿ ಹುಟ್ಟುವಂತಹ ಜನರು ಯಾರು ವೇದವನ್ನು ಧಾರಣೆ ಮಾಡ್ಕೊಳ್ಳೋದಿಲ್ಲ, ಯಾರಿಗೂ ಏನು ಸಾಮರ್ಥ್ಯವಿಲ್ಲ, ತಪಸ್ಸಿಲ್ಲ, ವ್ರತ ಇಲ್ಲ, ನಿಯಮವಿಲ್ಲ, ಯಾವುದೇ ಆಚಾರ ವಿಚಾರಗಳಿಲ್ಲ, ಏನೇ ಒಂದು ದೈಹಿಕ ಸಾಮರ್ಥ್ಯವನ್ನು ಹೊಂದೇ ಇದ್ದವರಾಗ್ತಾರೆ. ಇಂಥ ಕಾಲ ಬಂದ್ಬಿಡುತ್ತೆ ಮುಂದಕ್ಕೆ, ಏನ್ ಗತಿ ಹೀಗಾಗ್ಬಿಟ್ರೆ ಅಂಥೇಳಿ ಅದನ್ನು ಯೋಚನೆ ಮಾಡ್ತಾ ಕೂತ್ಕೊಂಡ್ಬಿಟ್ಟಿದ್ದಾರೆ ಆ ಸರಸ್ವತಿ ನದಿ ತೀರದಲ್ಲಿ. ಅಲ್ಲ, ಧ್ಯಾನ ಕೂತವರಿಗೆ ಈ ಯೋಚನೆ ಯಾಕೆ ಬರಬೇಕು ಅಂತ ಆಶ್ಚರ್ಯಪ್ಪ. ಧ್ಯಾನ ಕೂತಂತಹ ಮಹಾತ್ಮರಿಗೆ ಅಯ್ಯೋ ಮುಂದಿನ ಯುಗದಲ್ಲಿ ಇಷ್ಟು ಧರ್ಮ ಹ್ರಾಸವಾಗ್ಬಿಡತ್ತೆ, ಎಲ್ಲ ಧರ್ಮವಿಹಾಸ ಆಗ್ಬಿಟ್ಟು ಎಲ್ಲ ಕಲವರಿಕೆ ಆಗ್ಬಿಡತ್ತೆ, ಇದೆಲ್ಲ ಆಗ್ಬಿಡುತ್ತಲ್ಲ ಅಂತೇಳಿ ಅದನ್ನ ನೋಡ್ತಾ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ರು. ದುರ್ಭಗಾಶ್ಚ ಜನಾನ್ ವೀಕ್ಷ್ಯ ಮುನಿರ್ದಿವ್ಯೇನ ಚಕ್ಷುಷಾ ಸರ್ವವರ್ಣಾಶ್ರಮಾಣಾಂ ಯತ್ ದಧ್ಯೌ ಹಿತಂ ಅಮೋಘದೃಕ್. ಹಿತಂ ಅಮೋಘಕ್ ಅಷ್ಟೇ ಅಲ್ಲ, ದುರ್ಭಗಾಶ್ಚ ಜನರು ಎಲ್ಲಾ ವಿಷಯಕ್ಕೂ ಭಾಗ್ಯಹೀನರಾಗ್ಬಿಡ್ತಾರೆ. ಕಲಿಯುಗದಲ್ಲಿ ಹುಟ್ಟುವಂತಹ ಎಲ್ಲಾ ಜನರು ಯಾವ ಇಷ್ಟಾರ್ಥವನ್ನು ಪಡ್ಕೊಳ್ಳೋದೇ ಇಲ್ಲ, ಅವರು ಎಲ್ಲ ದುರ್ಭಗರಾಗ್ಬಿಟ್ಟು ಅವರು ಯಾವ ಸಾಮರ್ಥ್ಯವನ್ನು ಹೊಂದದೇ ಇದ್ದವರಾಗಿ ಇದ್ದವರಾಗ್ತಾರೆ ಅಂತೇಳಿ ದಿವ್ಯ ಚಕ್ಷುಷಿಯಿಂದ ಕಳ್ಕೊಂಡಂತೆ. ಮುಂದಿನ ನೂರಾರು ಸಾವಿರಾರು ವರ್ಷದ ಏನಾಗತ್ತೆ ಅನ್ನೋದೆಲ್ಲವನ್ನು ಕೂಡ ಅವ್ರ ದಿವ್ಯ ಚಕ್ಷುಷಿಯಿಂದ ಕಂಡುಕೊಂಡು ಎಲ್ಲಾ ವರ್ಣದವರೆಗೂ ಆಶ್ರಮದವರೆಗೂ ಎಲ್ಲ ಹಿತವನ್ನ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡವರಾಗಿ ಒಂದು ತೀರ್ಮಾನಕ್ಕೆ ಬಂದಂತೆ. ಅಮೋಘದಕ್ಕೂ ವ್ಯರ್ಥವಾಗದೇ ಇರುವಂತಹ ದೃಷ್ಟಿಯನ್ನು ಹೊಂದಿದಂತಹ ವೇದವ್ಯಾಸರು ಒಂದು ವಿಚಾರಕ್ಕೆ ತೀರ್ಮಾನಕ್ಕೆ ಬಂದಂತೆ. ಏನ್ ಮಾಡಿದ್ರು ಅಂತಂದ್ರೆ, ಚಾತುರ್ಹೋತ್ರಂ ಕರ್ಮ ಶುದ್ಧಂ ಪ್ರಜಾನಾಂ ವೀಕ್ಷ್ಯ ವೈದಿಕಂ ವ್ಯದಧಾದ್ಯಜ್ಞ ಸಂತತ್ಯೈ ವೇದಮೇಕಂ ಚತುರ್ವಿಧಂ. ಎಲ್ಲಾ ವೇದಗಳಲ್ಲಿ ಒಂದು ವೇದ ಆಗಿತ್ತಂತೆ, ಅಖಂಡ ವೇದ ರಾಶಿಗಳಲ್ಲಿ ಒಂದು ವೇದ ಆಗಿತ್ತಂತೆ. ಆ ಒಂದು ವೇದವಾಗಿದ್ದದನ್ನ
ನಾಲ್ಕು ಭಾಗ ಒಡೆದಂತೆ ಅವರು. ವೇದದ ಚತುರ್ವಿಧಂ ಅದು ಚಾತುರ್ಹೋತ್ರ ಅಂದೇನು, ನಾಲ್ಕು ಜನ ನಡೆಸುವಂತಹ ಒಂದು ಯಜ್ಞ ಅಂದ್ರೆ ಅಧ್ವರ್ಯು, ಹೋತೃ, ಬ್ರಹ್ಮ ಮತ್ತೆ ಉದ್ಗಾತರು ಅಂತ ಹೇಳಿ ಈ ನಾಲ್ಕು ಜನ ಋತ್ವಿಜರಿಂದ ನಡೆಸಬೇಕಾದಂತಹ ಒಂದು ಶುದ್ಧವಾದ ಕರ್ಮ ಏನಿದೆ ಅದು ಪ್ರಜೆಗಳಿಗೆ ಹಿತಕರವಾಗಿರ್ತಕ್ಕಂಥದ್ದು ವೈದಿಕವಾದ ಕರ್ಮ. ಇದನ್ನ ಒಂದೊಂದು ಪಂಗಡದವರು ಒಂದೊಂದು ವೇದ ಉಳಿಸ್ಕೊಂಡ್ಬಂದ್ಬಿಟ್ರೆ ಅವಾಗ ಎಲ್ಲಾ ವೇದವು ಭೂಲೋಕದಲ್ಲಿ ನಿಂತು ಬಿಡುತ್ತೆ. ಯಾಕೆಂದ್ರೆ ಇಷ್ಟು ವೇದಗಳನ್ನು ಅಧ್ಯಯನ ಮಾಡಬೇಕು ಅಂದ್ರೆ ಮುಂದಿನ ಕಲಿಯುಗದವರಿಗೆ ಎಲ್ಲಾ ವೇದಗಳನ್ನು ಅಧ್ಯಯನ ಮಾಡೋಕ್ಕಾಗಲ್ಲ, ಧಾರಣೆ ಮಾಡೋಕ್ಕಾಗಲ್ಲ. ಅವರು ದುರ್ಮೇಧರು, ಮಂದಪ್ರಜ್ಞರು, ಮಂದವೀರ್ಯರು, ಮಹಾಶಕ್ತಿಹೀನರು, ಅವರಿಗೆ ತಪಸ್ಸಿಲ್ಲ, ಆಚರಣೆ ಇಲ್ಲ, ವ್ರತ ಇಲ್ಲ, ನಿಯಮ ಇಲ್ಲ, ಅನುಷ್ಠಾನ ಇಲ್ಲ. ಹಾಗಾಗಿ ಅವರಲ್ಲಿ ವೇದವನ್ನು ಉಳಿಸ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ಕೆಲಸ ಮಾಡ್ತೀನಿ, ಈ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಬ್ರಾಹ್ಮಣರಿಗೂ ನಾನು ಏನ್ ಮಾಡ್ತೀನಿ, ಇದು ಒಂದಾಗಿರುವ ವೇದಗಳನ್ನ ನಾಲ್ಕಾಗಿ ಹೊಡೆದು ಆ ನಾಲ್ಕು ಒಂದೊಂದು ವೇದವನ್ನು ಶಾಖೋಪಶಾಖೆಗೆ ಹೊಡೆದ್ಬಿಟ್ಟು ಈ ಒಬ್ಬೊಬ್ರು ಒಂದೊಂದು ಭಾಗವನ್ನ ಉಳಿಸ್ಕೊಂಡ್ ಬನ್ನಿ ಅಂತ ಹೇಳಿ ನಾನು ಈ ರೀತಿ ಉಪದೇಶ ಮಾಡಿಬಿಟ್ರೆ ಈ ವೇದ ಭೂಲೋಕದಲ್ಲಿ ಶಾಶ್ವತ ಆಗಿರುತ್ತೆ ಅಂತ ಪ್ಲಾನ್ ಮಾಡ್ಬಿಟ್ರು ಅವರು. ಅವರು ಸಮಸ್ತ ವೇದಗಳನ್ನು ಧಾರಣೆ ಮಾಡ್ಕೊಂಡಿದ್ರು, ಸಮಸ್ತ ವೇದಗಳನ್ನು ಧಾರಣೆ ಮಾಡ್ಕೊಂಡಿದ್ರು ಕೂಡ ಮುಂದಿನ ಕಲಿಯುಗದವರಿಗೆ ಈ ಎಲ್ಲ ವೇದಗಳನ್ನು ಧಾರಣೆ ಮಾಡ್ಕೊಂಡಿರೋಕ್ ಆಗಲ್ಲ ಅಂತ ಹೇಳಿ ಅವ್ರು ಕಂಡ್ಕೊಂಡ್ಬಿಟ್ರು. ಕಂಡ್ಕೊಂಡ್ಬಿಟ್ರು ಏನ್ ಮಾಡ್ಬಿಟ್ರು, ಫಸ್ಟ್ ಒಂದು ವೇದ ನಾಲ್ಕು ತುಂಡು ಮಾಡಿದ್ರು. ನಾಲ್ಕು ತುಂಡು ಮಾಡಿಬಿಟ್ಟು ಋಗ್ವೇದವನ್ನು ಇಪ್ಪತ್ತೊಂದು ಶಾಖೆಯಾಗಿ ಹೊಡೆದ್ರು, ಯಜುರ್ವೇದವನ್ನು ನೂರ ಒಂದು ಶಾಖೆಯಾಗಿ ಹೊಡೆದ್ರು, ಸಾಮವೇದವನ್ನು ಸಾವಿರ ಶಾಖೆಯಾಗಿ ಹೊಡೆದ್ರು, ಅಥರ್ವ ವೇದವನ್ನು ಒಂಬತ್ತು ಶಾಖೆಯಾಗಿ ಹೊಡೆದ್ರು. ಅಷ್ಟು ಹೊಡೆದ್ಬಿಟ್ಟು ಅಷ್ಟು ಬ್ರಾಹ್ಮಣರಿಗೆ ನೀವು ಹಂಚ್ಬಿಟ್ಟು ನೀವು ಒಂದೊಂದು ಭಾಗ ನೀವು ಉಳಿಸ್ಕೊಂಡು ಬನ್ನಿ, ನಿಮ್ ಜವಾಬ್ದಾರಿ ನೀವು. ನೀವು ಯಜುರ್ವೇದದ ಕೃಷ್ಣ ಯಜುರ್ವೇದ ಒಂದು ಭಾಗವನ್ನು ನೀವು ಉಳಿಸ್ಕೊಂಡು ಹೋಗಿ, ನೀವು ಮೈತ್ರವನ ಶಾಖೆ ಉಳಿಸ್ಕೊಂಡು ಹೋಗಿ ಅಂತ ಹೇಳಿ ಈ ರೀತಿ ಮಾಡ್ತೀರಿ ಅಂತ ಹೇಳಿ ಅವರು ಅಲ್ಲಿ ಸರಸ್ವತಿ ನದಿ ತೀರದಲ್ಲಿ ಕೂತ್ಕೊಂಡಾಗ ಈ ರೀತಿ ಧ್ಯಾನ ಮಾಡ್ತಾ ಇದ್ರು. ಸ್ವಯಂ ಸರ್ವಜ್ಞ ಕಲ್ಪರು, ತತ್ವಜ್ಞಾನಿಗಳು, ಅವ್ರಿಗೆ ಯಾವುದೇ ಯೋಜನೆ ಇಲ್ಲ, ಆದರೂ ಕೂಡ ಜಗತ್ತಿಗೆ ಕ್ಷೇಮವಾಗಬೇಕು, ಜಗತ್ತಿಗೆ ಉದ್ಧಾರ ಆಗಬೇಕು, ಜನರು ತಮ್ಮ ತಮ್ಮ ಇಷ್ಟಾರ್ಥ ಮಾಡ್ಕೊಂಡು ಕೃತಾರ್ಥರಾಗಬೇಕು, ಯಾರು ವಂಚಿತರಾಗಬಾರ್ದು ಅನ್ನೋಕ್ಕೋಸ್ಕರವಾಗಿ ಈ ವೇದವು ಭೂಲೋಕದಲ್ಲಿ ಶಾಶ್ವತವಾಗಿ ನಿತ್ಯವಾಗಿ ಇರಬೇಕು ಅನ್ನೋ ಅಪೇಕ್ಷೆಯಿಂದ ಈ ರೀತಿ ವಿಭಾಗ ಮಾಡಿಬಿಟ್ಟು ನೀವೊಂದಷ್ಟು ಭಾಗ ಅಧ್ಯಯನ ಮಾಡ್ರ, ನೀವೊಂದಷ್ಟನ್ನು ಇಟ್ಕೊಡ್ರ, ನೀವೊಂದಷ್ಟನ್ನು ಕಲಿಯೋ ಅಂತ ಹೇಳ್ಬಿಟ್ಟು ಒಟ್ಟು ಎಲ್ಲ ಸೇರಿಬಿಟ್ಟು ಪೂರ್ತಿ ಆಗ್ಬಿಡತ್ತಲ್ಲ. ಒಬ್ಬರೇ ಅಷ್ಟನ್ನು ಕಲಿಬೇಕು ಅಂದ್ರೆ ಕಲಿಯುಗದವರಿಗೆ ಆಯುಷ್ಯವೂ ಕಮ್ಮಿ, ಸಾಮರ್ಥ್ಯವೂ ಕಮ್ಮಿ, ವಿವೇಕವೂ ಕಮ್ಮಿ, ಅನುಷ್ಠಾನ ಆಚಾರ ಅಂತೂ ಇಲ್ಲವೇ ಇಲ್ಲ. ಹೀಗಾಗಿ ಅವ್ರ ಒಬ್ಬರ ಹತ್ರನೇ ಇಡೀ ವೇದವನ್ನೆಲ್ಲ ಕಲ್ತ್ಕೊಳ್ಳಿಂದ ಆಗೋದೇ ಇಲ್ಲ. ಹಾಗಾಗಿ ವೇದವನ್ನೆಲ್ಲ ಹೊಡೆದ್ಬಿಟ್ಟು ಆ ಯಜ್ಞ ಸಂತತಿಗೋಸ್ಕರವಾಗಿ ಎಲ್ಲವನ್ನು ಹಂಚಿಬಿಟ್ರು ಅವರು, ಹಂಚ್ಬೇಕು ಅಂತ ಯೋಚನೆ ಮಾಡಿದ್ರು. ಆಮೇಲೆ ಏನ್ ಮಾಡಿದ್ರು, ಋಗ್ಯಜುಸ್ಸಾಮಥರ್ವಾಖ್ಯಾ ವೇದಾಶ್ಚತ್ವಾರ ಉದ್ಧೃತಾಃ ಇತಿಹಾಸ ಪುರಾಣಂಚ ಪಂಚಮೋ ವೇದ ಉಚ್ಯತೆ. ಒಂದಾದ ವೇದವನ್ನ ನಾಲ್ಕು ವೇದ ಮುಂಚೆ ಹೊಡೆದಂತೆ, ಒಂದು ಋಗ್ವೇದ, ಇನ್ನೊಂದು ಯಜುರ್ವೇದ, ಮೂರನೇ ಸಾಮವೇದ, ಅಸರ್ವೇದ ಅಂತ ಹೇಳಿ ಈಗ ನಾಲ್ಕು ವೇದವಾಗಿ ಅವರು ಹೊಡೆದಂತೆ. ಹೊಡೆದ್ಬಿಟ್ಟು ಇತಿಹಾಸ ಪುರಾಣವನ್ನು ಕೂಡ ಐದನೇ ಭಾರತ ಪಂಚಮೋ ವೇದ ಅಂತೇಳಿ ಇತಿಹಾಸ ಪುರಾಣವನ್ನು ಅದನ್ನು ಬೇರೆ ಮಾಡಿದಂತೆ. ಇದು ಒಬ್ಬರಿಗಿರ್ಲಿ ಅಂತ ಹೇಳ್ಬಿಟ್ಟು ಇದನ್ನು ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಬೇರೆ ಇಟ್ಟರು. ಈ ನಾಲ್ಕು ಈ ರೀತಿ ವಿಭಾಗ ಮಾಡಿದ್ರು. ವಿಭಾಗ ಮಾಡಿ ಮುಂದೆ ಏನ್ ಮಾಡಿದ್ರು, ತತ್ರರ್ಗ್ವೇದ ಧರ ಪೈಲ ತತ್ರರ್ಗ್ವೇದ 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 ಧರ ಪೈಲ ಸಾಮಗೋ ಜೀಮಿನಿ ಕವಿ ವೈಶಂಪಾಯನ ಏವೈಕ ನಿಷ್ಣಾತೋ ಯಜುಷಾಮುತ. ಅಲ್ಲಿ ಆ ನಾಲ್ಕು ವೇದ ವಿಭಾಗ ಮಾಡಿದ ಮೇಲೆ ತಮ್ಮತ್ತ ನಾಲ್ಕು ಜನ ಮುಖ್ಯ ಶಿಷ್ಯರಿದ್ದಂತೆ, ಒಬ್ಬ ತೈಲ, ಎರಡನೇವನು ಜೈಮಿನಿ, ಮೂರನೇವನು ವೈಶಂಪಾಯನ, ಇನ್ನೊಬ್ಬ ಸುಮಂತು ಅಂತ ನಾಲ್ಕು ಜನ ಇದ್ರು. ಆ ನಾಲ್ಕು ಜನ ಮೊದಲು ಮೂರು ಜನಕ್ಕೆ ಏನ್ ಮಾಡಿದ್ರು, ಋಗ್ವೇದವನ್ನು ಧಾರಣೆ ಮಾಡ್ಕೊಂಡಿರು ಅಂತ ಹೇಳಿ ಪೈಲ ಅನ್ನುವಂತಹ ಋಷಿಗಳಿಗೆ ಅಷ್ಟು ಋಗ್ವೇದವನ್ನು ಕೊಟ್ಟರಂತೆ. ಆ ಪೈಲ ಅನ್ನೋರು ಏನ್ ಮಾಡಿದ್ರು, ತಮಗೆ ಕೊಟ್ಟಂತಹ ಋಗ್ವೇದವನ್ನು ಮತ್ತೆ ಆ ಗುರು ಹೇಳಿದ ಹಾಗೇನೆ ಅದನ್ನ ಇಪ್ಪತ್ತೊಂದು ವಿಭಾಗ ಮಾಡಿ ಇಪ್ಪತ್ತೊಂದು ಹಂಚ್ಬಿಟ್ಟು ದೆಹಲಿ ಮಾಡಿದ್ರಂತೆ. ಅಲ್ಲಿ ಋಗ್ವೇದ ಧರನಾಗಿರ್ತಕ್ಕವನು ಪೈಲ ಅನ್ನುವಂಥ ಶಿಷ್ಯನು, ಸಾಮದನು ಸಾಮವನ್ನು ಅಧ್ಯಯನ ಮಾಡುತ್ತಿರುವ ಆತನು, ಜೈಮಿನಿ ಎಂಬುವ ಆತನಿಗೆ ಸಾಮವೇದವನ್ನ ಕೊಟ್ಟರು, ಅದನ್ನು ರಕ್ಷಣೆ ಮಾಡ್ಕೊಂಬ ಅಂತ ಹೇಳಿ ಆ ಜವಾಬ್ದಾರಿ ಅವನಿಗೆ ವಹಿಸಿದ್ರು. ವೈಶಂಪಾಯನ ಎಂಬಂತಹ ಒಬ್ಬನಿಗೆ ಅವನು ಯಜುರ್ವೇದದಲ್ಲಿ ನಿಷ್ಠಾತ್ಮ ಆಗುವುದು ಏನು ಅಂತ ಹೇಳಿ ಯಜುರ್ವೇದವನ್ನೆಲ್ಲ ಅವನಿಗೆ ವಹಿಸಿಬಿಟ್ಟು ಇದನ್ನು ನೀನು ಉಳಿಸ್ಕೊಂಬ ಅಂತ ಹೇಳಿ ವೈಶಂಪಾಯನ ಮಹರ್ಷಿಗೆ ಯಜುರ್ವೇದವನ್ನು ಉಪದೇಶ ಮಾಡಿ ಅದನ್ನು ಆ ಜವಾಬ್ದಾರಿಯನ್ನು ಅವನಿಗೆ ವಹಿಸಿದ್ರು.
ಇದನ್ನ ನೀನು ಉಳಿಸ್ಕೊಂಡ್ ಬರ್ಬೇಕು ಅಂತ. ಒಬ್ಬೊಬ್ರು ಒಂದೊಂದು ವೇದವನ್ನು ಪೂರ್ತಿ ಉಳಿಸ್ಕೊಂಡ್ ಬರ್ರಿ ಅಂತ ಹೇಳ್ಬಿಟ್ಟು ಕೊಟ್ರು. ಇನ್ನು ಅಥರ್ವಾಂಗಿ ವೇದವನ್ನ ಹೌದು ಅಥರ್ವಾಂಗಿ ರಸ ಮಾತ್ರೆ ಮಾತ್ರೆ ತಗೋಬೇಕಾ? ಅದನ್ನು ತಗೊಂಡಿಲ್ಲ ಅಲ್ವಾ? ಮರ್ತ್ಬಿಟ್ಟೆ ಅದನ್ನ. ಅಥರ್ವಾಂಗಿರಸಾಮಾಸೀತ ಸುಮಂತುರ್ದಾರುಣೋ ಮುನಿಃ ಇತಿಹಾಸ ಪುರಾಣಾನಾಂ ಪಿತಾಮೇ ರೋಮಹರ್ಷಣಃ. ಅಥರ್ವಾಂಗಿರಸ ಅಂತ ಹೇಳಿ ಅಥರ್ವ ಮತ್ತು ಅಂಗಿರಸ ಋಷಿಗಳು ಅದಕ್ಕೆ ಅಧಿಪತಿಗಳಂತೆ. ಅವರಿಂದ ಕಂಡುಕೊಂಡಂತಹ ಅವರಿಂದ ಗೊತ್ತಾದಂತಹ ವೇದಗಳನ್ನ ಅಂದ್ರೆ ಅಥರ್ವ ವೇದವನ್ನ ಸುಮಂತು ಎಂಬುವಂತಹ ಶಿಷ್ಯನಿಗೆ ಕೊಟ್ಟಂತೆ. ಆ ದಾರುಣ ಅನ್ನುವಂಥ ವಿಶೇಷಣ ಇಬ್ಬರಿಗೂ ಹೊಂದುವಂಥದ್ದಾಗಿದೆ. ಆ ಸುಮಂತು ದಾರುಣವಾಗಿದ್ದ, ವೇದವೂ ದಾರುಣವಾಗಿತ್ತು ಅಂತ. ದಾರುಣ ಅಂದ್ರೆ ಘೋರ ಅಂತ, ಘೋರ ಅಂದ್ರೆ ಭಯಂಕರ ಅಂತ. ಯಾಕೆಂದ್ರೆ ಅಥರ್ವೇದದಲ್ಲಿ ಆಭಿಚಾರಿಕ ವಿಚಾರ ಬಹಳವಾಗಿದೆಯಂತೆ. ಆಭಿಚಾರಿಕ ಅಂದ್ರೆ ಇನ್ನೊಬ್ಬರನ್ನ ಹಾಳು ಮಾಡುವ, ಇದಕ್ಕೆ ಶತ್ರುಗಳನ್ನು ಸಂಹಾರ ಮಾಡುವ, ಯಾರು ಆಗದೆ ಅವ್ರಿಗೆಲ್ಲ ಕೆಟ್ಟದನ್ನು ಮಾಡುವಂತಹ ಒಂದು ಘೋರವಾದಂತಹ ಕರ್ಮವನ್ನು ಬೋಧನೆ ಮಾಡುವಂತಹ ವೇದ ಅಂತ. ಶಸ್ತ್ರಾರ್ಥ ವಿಚಾರನ್ನೆಲ್ಲ ಒಳಗೊಂಡಂತಹ ವೇದ ಅದು. ಶಸ್ತ್ರ ವಿಚಾರ ಅಂದ್ರೆ ಧನುರ್ವೇದಕ್ಕೆ ಒಂದು ಮೂಲವಾಗಿರ್ತಕ್ಕಂಥ ವೇದ. ಈ ಆಗ್ನೇಯಾಸ್ತ್ರ, ಬ್ರಹ್ಮಾಸ್ತ್ರ, ವರುಣಾಸ್ತ್ರ, ಇಂದ್ರಾಸ್ತ್ರ ಅಂತ ಏನ್ ಹೇಳ್ತಾರೆ, ಆ ವಸ್ತ್ರ ವಿಚಾರವೆಲ್ಲ ಆ ಇದರಲ್ಲೇ ಬರುವಂತದ್ದಂತೆ ಆ ಅಥರ್ವೇದದಲ್ಲಿ. ಅದನ್ನ ಆ ವೇದವನ್ನು ದಾರುಣ ವೇದ, ಭಯಂಕರವಾದ ವೇದ, ಘೋರ ವೇದ ಅಂತ. ಆ ಸುಮಂತು ಆ ಹಾಗೆಯೇ ಇದ್ದಂತೆ, ತಕ್ಕಾಗಿ ಆ ಮನುಷ್ಯನಿಗೂ ತಕ್ಕಾಗಿ ನೋಡ್ಕೊಂಡು ನೀನು ಈ ವೇದ ನೋಡಿಸ್ಕೊಂಬ ಅಂತ ಹೇಳಿ ಆ ಸುಮಂತು ಎಂಬುವ ಆತನಿಗೆ ಆ ಘೋರವಾದಂತಹ ಅಥರ್ವಾಂಗಿ ವೇದವನ್ನು ಕೊಟ್ಟು ಕೊನೆಗೆ ಏನಾಗ್ಬಿಟ್ರು, ಈ ಇತಿಹಾಸ ಪುರಾಣಗಳನ್ನೆಲ್ಲ ಬೇರ್ಪಡಿಸಿದ್ರಲ್ಲ ಅದನ್ನು ನಮ್ಮ ತಂದೆ ಕೊಟ್ರು ಅಂತ ಅಶ್ವತ್ ಪುರಾಣ ಹೇಳ್ತಾ ಇದ್ದಾರೆ. ನಮ್ಗೆ ರೋಮಹರ್ಷಣಿ ಅಂತ, ರೋಮಹರ್ಷಣ ಅಂತ ಯಾಕೆ ಹೆಸರು ಅಂತ ಕೇಳಿದ್ರೆ, ಯಾವಾತನಿಗೆ ಈ ಇತಿಹಾಸ ಪುರಾಣ ಕಥಾ ಕಾಲದಲ್ಲಿ ಆ ಭಗವಂತನ ಸ್ತೋತ್ರ, ಅವನ ಮಹಿಮೆ, ಚರಿತ್ರೆ ಬಂತಿದ್ರೆ ರೋಮಾಂಚದಿಂದ ಅವನು ಹರ್ಷವಾಗ್ತಿತ್ತಂತೆ, ಅವನಿಗೆ ಮೈ ಪುಲಕಿತವಾಗ್ಬಿಡ್ತಿತ್ತಂತೆ, ಮೈ ಪುಲಕಿತವಾಗಿ ರೋಮಾಂಚನವಾಗಿ ಕಣ್ಣಿನಲ್ಲಿ ಆನಂದ ಬಾಷ್ಪ ಸುರಿತಾ ಇತ್ತಂತೆ. ಹಾಗಾದ್ರಿಂದ ಅವನಿಗೆ ರೋಮಹರ್ಷ ಅಂತ ಹೆಸರಿಟ್ಬಿಟ್ಟು, ಅಂದ್ರೆ ರೋಮಾಂಚನದಿಂದ ಹರ್ಷಗೊಂಡವರಾಗಿ ಆನಂದ ಬಾಷ್ಪವನ್ನು ಸುರಿಸುತ್ತಿರುವಂತಹ ಆ ಮನುಷ್ಯರಿಗೆ ರೋಮಹರ್ಷಣ ಅಂತ ಹೆಸರಿಟ್ಬಿಟ್ಟು ನೀನು ಇತಿಹಾಸ ಪುರಾಣವನ್ನು ನೀನು ಕಾಪಾಡ್ಕೊಂಡ್ಬಾ ಅಂತ ಹೇಳಿ ಅವನಿಗೆ ವಹಿಸಿದ್ರು ಅಂತ. ಈ ರೀತಿ ಐದು ಜನಕ್ಕೆ ಐದು ಭಾಗವನ್ನು ಮಾಡಿಕೊಟ್ರು. ತಏತರ್ಷಯೋ ವೇದಂ ಸ್ವಂ ಸ್ವಂ ಯಸ್ಯನ್ನನೇಕಧಾ ಶಿಷ್ಯೈಃ ಪ್ರಶಿಷ್ಯೈಸ್ತಚ್ಛಿಷ್ಯೈಃ ವೇದಾಸ್ತೆ ಶಾಖಿನೋ ಭವನ್. ತಏತರ್ಷ, ಈ ನಾಲ್ಕು ಜನ ಋಷಿಗಳು ಏನ್ ಮಾಡಿದ್ರು ಅಂದ್ರೆ ಪೈಲ, ಜೈಮಿನಿ, ವೈಶಂಪಾಯನ, ಸುಮಂತು ಅನ್ನುವಂಥವ್ರು ಏನ್ ಮಾಡಿದ್ರು, ಈ ತಮಗೆ ಕೊಟ್ಟಂತಹ ವೇದವನ್ನು ಅವರು ಮತ್ತೊಂದು ಮಾಡಿದಂತೆ. ವಿಭಾಗ ಬಂದ್ಬಿಟ್ಟು ಅನೇಕದ ಸ್ವಂಶಂ ಶಿಷ್ಯೈ ಪಾವ್ಯ, ಅನೇಕ ಪ್ರಕಾರದ ಆ ತಮ್ಮತ್ತ ಇದ್ದಂತಹ ನೂರಾರು ಶಿಷ್ಯರಿಗೆ ಒಂದು ಹತ್ತು ಜನಕ್ಕೆ ನೀ ಈ ಶಾಖೆಯನ್ನು ಉಳಿಸ್ಕೊ, ಇನ್ನು ಹತ್ತು ಜನ ಈ ಶಾಖೆ. ಯಜುರ್ವೇದದಲ್ಲೇ ನೂರಾ ಒಂದು ಶಾಖೆ ಇದೆಯಲ್ಲ, ನೂರಾ ಒಂದು ಶಾಖೆಯನ್ನು ಕೂಡ ಒಬ್ಬನಿಗೆ ಇಟ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಶಿಷ್ಯರು, ಪ್ರಶಿಷ್ಯರು ಮತ್ತೆ ಅವರ ಶಿಷ್ಯರು ಎಲ್ಲರಿಗೂ ಕೂಡ ಆ ಕೊಟ್ಟು ಶಾಖಿನೋ ಅಭವನ್ನ, ಅನೇಕ ಶಾಖಾ ಭೇದವಾಗಿ ಒಂದೊಂದು ವೇದಗಳು ಬೆಳ್ಕೊಂಡವು. ಒಂದೊಂದು ವೇದಗಳು ಅಂದ್ರೆ ಅದಕ್ಕೆ ಹೇಳ್ತಲ್ಲ, ಏಕವಿಂಶ ಶಾಖ ಬಕ್ವಿತಂ ಬ್ರಾಹ್ಮಣಂ ನವಧ ಆಧರ್ವಣ ಸಹಸ್ರವರ್ತ್ಮ ಸಾಮವೇದ ಏಕಶತ ಮಧ್ಯರ್ಯು ಶಾಖ ಅಂತ ಮಹಾಭಾಷ್ಯಕಾರರು ಹೀಗೆ ಹೇಳಿದ್ದಾರೆ. ಮಧ್ಯರ್ಯು ಶಾಖ ಅಂದ್ರೆ ಯಜುರ್ವೇದ, ಯಜುರ್ವೇದಕ್ಕೆ ನೂರಾ ಒಂದು ಶಾಖೆ ಇರೋದಂತೆ, ಸಾಮವೇದಕ್ಕೆ ಸಾವಿರ ಶಾಖೆಯಂತೆ, ಇಪ್ಪತ್ತೊಂದು ಶಾಖೆ ಋಗ್ವೇದಕ್ಕೆ, ಒಂಬತ್ತು ಶಾಖೆ ಅಥರ್ವೇದಕ್ಕೆ. ಆಯಾ ಶಾಖೆಯನ್ನ ಅವರವರ ಶಿಷ್ಯರಿಗೆ ಒಂದೊಂದು ಭಾಗವನ್ನು ನೀವು ಉಳಿಸ್ಕೊಂಡು ಬನ್ನಿ ಅಂತ ಹೇಳಿ ಈ ನಾಲ್ಕು ಜನ ಶಿಷ್ಯ ಪ್ರಶಿಷ್ಯರಿಗೆ ಹಂಚಿಕೊಟ್ಟು ಆ ಶಾಖಾ ಭೇದವನ್ನು ಮಾಡಿ ಎಲ್ಲವನ್ನು ಈ ನಮ್ಮ ಭಾರತದ ಎಲ್ಲಾ ಕಡೆ ಹಂಚಿಬಿಟ್ರು. ಹಾಗಾಗಿ ಆ ಸೇತು ಹಿಮಾಚಲ ಎಲ್ಲವರೆಗೂ ವೇದ ಶಾಖೋಪಶಾಖೆಗಳಿಂದ ತುಂಬೋಗ್ಬಿಡ್ತು ನಮ್ಮ ಭಾರತ ದೇಶ. ಆ ರೀತಿ ಮಾಡಿಬಿಟ್ರು ವೇದವ್ಯಾಸರು. ಇದು ಅವರಿಗೆ ಮನಸ್ಸಲ್ಲಿ ಇತ್ತು ಸಂಕಲ್ಪ, ಇದು ಮಾಡಿ ವೇದವನ್ನು ಹೇಗಾದ್ರೂ ಭೂಲೋಕದಲ್ಲಿ ಉಳಿಸ್ಬೇಕು. ವೇದ ಹೋಗ್ಬಿಟ್ರೆ ಶ್ರೇಯಃಪ್ರಾಪ್ತಿಗೆ ಮಾರ್ಗವೇ ಇಲ್ಲ.
ಉತ್ತಮ ಲೋಕವನ್ನು ಪಡ್ಕೊಳ್ಳೋಕ್ಕೂ ಉತ್ತಮವಾದಂತಹ ಫಲ ಪಡ್ಕೊಳ್ಳೋಕ್ಕೂ ಯಾವುದೇ ಆತ್ಮೋನ್ನತಿಗೂ ಆತ್ಮೋದ್ಧಾರಕ್ಕೂ ಮಾರ್ಗವೇ ಇರುವುದಿಲ್ಲ ಅನ್ನೋ ಆ ಹೆದರಿಕೆಯಿಂದ ವೇದವನ್ನು ಉಳಿಸಬೇಕು ಅಂತ ಹೇಳಿ ಈ ರೀತಿ ಮಾಡಿದರು. ತೇವ ವೇದ ದುರ್ಮೇಧೈ ಧಾರ್ಯಂತೆ ಪುರುಷೈರ್ಯಥಾ ಏವಂಚಕಾರ ಭಗವಾನ್ ವ್ಯಾಸ ಕೃಪಣವತ್ಸಲ. ಆ ವೇದಗಳೇ ದುರ್ಮೇಧರು ಅಲ್ಪಮೇಧರು ಅಂತ ಅರ್ಥ, ಕೆಟ್ಟ ಬುದ್ಧಿ ಇರುವುದು ಅರ್ಥ ಅಲ್ಲ. ದುರ್ಮೇ ಅಲ್ಪ ಬುದ್ಧಿಯರಾಗಿರ್ತಕ್ಕಂಥವರು ಯಾವ ರೀತಿ ಇದನ್ನು ಧಾರಣೆ ಮಾಡಿಕೊಂಡವರಾಗುತ್ತಾರೋ ಆ ರೀತಿಯಾಗಿ ಭಗವಂತನಾದ ವೇದವ್ಯಾಸರೇ ಕೃಪಣವತ್ಸಲ ದೀನವತ್ಸಲಾಗಿ ನೋಡ್ರಪ್ಪ ನಾಲ್ಕು ಭೇದ ಇವರು ಹೇಳ್ಕೊಟ್ಟು ಮತ್ತೆ ಅವರಿಗೇನೆಯೇ ಈ ಒಳವಿಭಾಗವನ್ನು ಮಾಡೋದನ್ನು ಹೇಳ್ಕೊಟ್ರಂತೆ. ಒಂದೊಂದು ವೇದನ ಹೇಗೆ ಹೊಡಿಬೇಕು ಅಂದ್ರೆ ಅವರೇ ಹೇಳ್ಕೊಟ್ಬಿಟ್ಟು ಅದನ್ನು ಈ ರೀತಿ ಹಂಚಿಬಿಡಿ ಅಂತ ಹೇಳಿ ಆ ಪರಮ ದಯಾಲುವಾಗಿರ್ತಕ್ಕಂಥ ವೇದವ್ಯಾಸರು ವೇದಗಳ ಶಾಖೋಪಶಾಖಗಳನ್ನಾಗಿ ಮಾಡಿ ಈ ಎಲ್ಲವನ್ನು ಹಂಚಿ ಈ ರೀತಿ ಮಾಡಿದಪ್ಪ. ಈ ಪ್ರಶ್ನೆ ಕೇಳೇ ಇಲ್ಲ ಅವನು. ಸೂತ ಶೌನಕರು ಈ ವಿಚಾರ ಕೇಳೇ ಇಲ್ಲ. ಇನ್ನು ಭಾಗವತಕಾರ ಸ್ವತಂತ್ರ ಈ ವಿಚಾರ ತಗೊಳ್ತಾ ಇದ್ದಾನೆ. ಇಲ್ಲಿಂದ ಕಥೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಪೂರ ಕಥೆಯನ್ನು ಸೇರಿಸ್ಕೊಂಡ್ಬಿಟ್ಟು ಕಥೆ ಹೇಳ್ತೀನಿ ಅಂತ ಹೇಳಿ ಶುರು ಮಾಡ್ಕೊಳ್ತಾ ಇದ್ದಾರೆ. ಯಾತಕ್ಕೆ ಈ ಪಂಚಮ ವೇದವನ್ನು ಮಹಾಭಾರತ ಆದಿಗಳನ್ನು ಯಾತಕ್ಕೆ ಮಾಡಿದ್ರು ಅಂತ ಅದಕ್ಕೆ ಕಾರಣ ಕೊಡ್ತಾರೆ. ಸ್ತ್ರೀ ಶೂದ್ರ ದ್ವಿಜ ಬಂಧೂನ ತ್ರಯೀನ ಶ್ರುತಿ ಗೋಚರ ಕರ್ಮ ಶ್ರೇಯಸಿ ಮೂಢಾನ ಶ್ರೇಯ ಏವಂ ಭವೇದಿಹ ಇತಿ ಭಾರತ ಮಾಖ್ಯಾನಂ ಕೃಪಯಾ ಮುನಿನಾ ಕೃತಂ. ಯಾಕೆ ಪಂಚಮ ವೇದ ಐದನೇ ವೇದವನ್ನು ರೋಮಹರ್ಷರಿಗೆ ಅಂದ್ರೆ ಅವರು ವೈಶ್ಯ ಜಾತಿಯವರು, ವೈಶ್ಯ ಜಾತಿಯವರು ಸೂತ ಜಾತಿಯವರು. ಸೂತದಲ್ಲಿ ವೈಶ್ಯ ಜಾತಿಯಲ್ಲ, ವೈಶ್ಯ ಜಾತಿಯಲ್ಲಿ ಶಂಕರ ಜಾತಿ ಸೂತ ಜಾತಿ ಅಲ್ಲಿ ಹುಟ್ಟಿದ್ರು. ಅವ್ರಿಗೆ ಯಾಕೆ ಕೊಟ್ರು ಅಂತಂದ್ರೆ ಅದಕ್ಕೆ ಕಾರಣ ಕೊಡ್ತಾ ಇದ್ದಾರೆ. ಯಾರಿಗೆ ವಿಪರೀನಾದ ಸಂಸ್ಕಾರವಿಲ್ಲವೋ ಅವರಿಗೆ ಆತ್ಮೋದ್ಧವಾಗುವುದಕ್ಕೋಸ್ಕರವಾಗಿ ಇತಿಹಾಸ ಪುರಾಣಗಳನ್ನು ಮಾಡಿಕೊಟ್ರು. ಅಂದ್ರೆ ವೇದದಲ್ಲಿಯೇ ಇರತಕ್ಕ ವಿಚಾರವನ್ನ ತಮ್ಮ ಭಾಷೆಯಲ್ಲಿ ಅಂದ್ರೆ ತಮ್ಮ ವೇದವ್ಯಾಸರು ತಮ್ಮ ಭಾಷೆಯಲ್ಲಿ ವೇದಾರ್ಥವನ್ನೆಲ್ಲ ಮಹಾಭಾರತ ವಿಷ್ಣು ಪುರಾಣ ಬೇರೆ ಪುರಾಣ ಭಾಗವತ ಇತ್ಯಾದಿ ಗ್ರಂಥ ರೂಪವಾಗಿ ವೇದಾರ್ಥವನ್ನೆಲ್ಲ ಇಳಿಸಿಬಿಟ್ಟು ಇದನ್ನು ನೀನು ಉಳಿಸ್ಕೊಂಬಾರಪ್ಪ ಅಂತ ಹೇಳಿದ್ರು. ಇದು ಯಾವರಿಗೆ ಯಾವ ಸ್ತ್ರೀಯರಿಗೆ ಮತ್ತೆ ಶೂದ್ರರಿಗೆ ಮತ್ತೆ ದ್ವಿಜಬಂಧುಗಳಿಂದ ಬ್ರಾಹ್ಮಣರಾಗ್ಬಿಟ್ಟು ತಮ್ಮ ಸಂಸ್ಕಾರಗಳನ್ನು ಮಾಡ್ಕೊಳ್ಳದೆ ಉಪನಯನಾದಿ ಮಾಡ್ಕೊಳ್ಳದೆ ಪತಿತರಾಗಿ ಧರ್ಮದಿಂದ ಧರ್ಮಬಾಹಿರರಾಗಿರ್ತಾರೆ ಅವರೆಲ್ಲರಿಗೂ ಕೂಡ ಉದ್ಧಾರವಾಗಲಿ ಉದ್ಧಾರವಾಗಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆ ಶ್ರುತಿನ ಸೈನ ಶ್ರುತಿ ಗೋಚರ ಅಂತ ಈ ಸ್ತ್ರೀಯರಿಗೂ ಶೂದ್ರರಿಗೂ ದ್ವಿಜಬಂಧುಗಳಿಗೂ ವೇದವು ಗೋಚರವಾಗೋದಿಲ್ಲ ಅಂದ್ರೆ ಅವರು ವೇದಾಧಿಕಾರಿಗಳೆಲ್ಲ ವೇದವನ್ನು ಅಧ್ಯಯನ ಮಾಡಬಾರದು ಅಂತ. ಯಾಕೆಂದ್ರೆ ಇಲ್ಲಿ ಎರಡು ಉದ್ದೇಶ. ಒಂದೇದಾಗಿ ವೇದಾಧ್ಯಯನ ಅನ್ನೋದು ಇವರಿಗೆ ವೃತ್ತಿಯಾಗಿತ್ತು, ಬ್ರಾಹ್ಮಣರಿಗೆ ವೃತ್ತಿಯಾಗಿದ್ದರಿಂದ ಇವರು ಇದನ್ನೇ ಬದುಕಬೇಕು ಅಂತ ಆದಾಗ ಈ ವೃತ್ತಿಗೆ ಇನ್ನೊಬ್ಬರು ಕೈ ಹಾಕ್ಬಿಟ್ರೆ ಅವರು ತಮ್ಮ ವೃತ್ತಿಯನ್ನು ಬಿಟ್ಟು ದ್ವೇಷ ಆದೇನೆ ಇವರಿಗೂ ತೊಂದರೆ ಮಾಡಿದಂಗಾಗತ್ತೆ. ಹಾಗಾಗಿ ಯಾರು ಹಿಂದಿನ ಕಾಲದಲ್ಲಿ ಒಬ್ಬರ ವೃತ್ತಿಯನ್ನು ಇನ್ನೊಬ್ರು ಕೆಡಿಸಬಾರದು ತೊಂದರೆ ಮಾಡಬಾರ್ದು ನೀವು ಇಟ್ಕೊಂಡಿದ್ರು. ಆದ್ರೆ ಎಲ್ಲರಿಗೂ ಕೂಡ ಮೋಕ್ಷ ಪಡ್ಕೊಳಕ್ ಅಧಿಕಾರ ಇದೆ, ಆತ್ಮೋದ್ಧಾರಕ್ಕೆ ಅವಕಾಶ ಇದೆ. ಆದ್ರೆ ಅವರವ್ರ ಮಾರ್ಗವನ್ನು ಇಟ್ಕೊಂಡು ಅವ್ರು ಮೋಕ್ಷ ಪಡ್ಕೋಬೇಕು ಅಂತ ಈ ರೀತಿ ವರ್ಣಾಶ್ರಮ ವ್ಯವಸ್ಥೆ ಮಾಡಿ ದೇಶಕ್ಕೆ ಎಲ್ಲ ಹೇಗೆ ಒಂದು ಮನೆಯಲ್ಲಿ ಎಲ್ಲರೂ ಒಂದೇ ಕೆಲಸ ಮಾಡಬೇಕು ಅಂದ್ರೆ ಎಲ್ಲರೂ ಅಡಿಗೆ ಉಪ್ಪು ಹಾಕ್ಬೇಕು ಅಂತಂದ್ರೆ ಆ ಅಡಿಗೆ ಊಟ ಮಾಡೋಕ್ಕಾಗಲ್ಲ. ಆ ಅಮ್ಮನೇ ಅಡಿಗೆ ಮಾಡಬೇಕು, ಅಪ್ಪನೇ ತರಬೇಕು, ಮಕ್ಕಳು ಅಮ್ಮನಿಗೂ ಅಪ್ಪನಿಗೂ ಸಹಾಯ ಮಾಡಬೇಕು. ಮನೆ ಎಲ್ಲರೂ ಹೇಗೆ ಹಂಚ್ಕೊಂಡು ಮಾಡಿದ್ರೆ ಮನೆ ಚೆನ್ನಾಗಿ ಆಗುತ್ತೋ ಆ ರೀತಿ ವರ್ಣಾಶ್ರಮ ಧರ್ಮವನ್ನ ಬೇರೆ ಬೇರೆ ಹಂಚಿಬಿಟ್ರೆ ಒಟ್ಟ ಎಲ್ಲರೂ ಸೇರಿಬಿಟ್ಟು ದೇಶದ ಒಂದು ನಡವಳಿಕೆಯನ್ನ ಕೂರಿಸಿದಾಗುತ್ತೆ ಅಂತ ಹೇಳಿ ನೀವು ಯಾರು ಒಂದು ಸ್ತ್ರೀ ಶೂದ್ರ ದ್ವಿಜಬಂಧುಗಳು ವೇದಾಧ್ಯಯನ ಮಾಡೋದು ಬೇಡ, ಅವ್ರ ವೇದಾಧ್ಯಯನದ ಅವಶ್ಯಕತೆ ಇಲ್ಲ, ಒಂದು ಮಾತ್ರಕ್ಕೆ ನಿಮಗೆ ಮೋಕ್ಷಕ್ಕಾಗಿ ಆಗಲಿ ಆತ್ಮೋದ್ಧಾರಕ್ಕಾಗಲಿ ಅವಕಾಶವಿಲ್ಲ ಅಂತೇನಿಲ್ಲ. ಅವ್ರಿಗೋಸ್ಕರವಾಗಿ ಇತಿಭಾರತ ಮಾಖ್ಯಾನ ಕೃಪಯಾ ಮುನಿನಾಕೃತ ಅವರ ಮೇಲೆ ದಯೆಯಿಂದ ಮಹಾಭಾರತವನ್ನ ಅವರೇ ಮಾಡಿದ್ರು. ಈ ಕರ್ಮಶ್ರೇಯಸಿ ಮೂಢಾನಂ ಕರ್ಮ ಮಾರ್ಗದಲ್ಲಿ ನಾವು ಮುಳುಗಿದಂತಹ ಜನರಿಗೆ ಈ ರೀತಿ ಇದರಿಂದ ಶ್ರೇಯಸ್ಸಾಗತ್ತೆ. ಈ ಇತಿಹಾಸ ಪುರಾಣಗಳಲ್ಲಿ ಹೇಳಿದಂತಹ ನಡವಳಿಕೆಯಿಂದಲೂ ಇವರು ಆತ್ಮೋದ್ಧಾರ ಮಾಡ್ಕೋಬಹುದು. ಇದು ಬ್ರಾಹ್ಮಣನಾದ ಯಜ್ಞಿಯಾಗಾದ ಯಾವ ಉತ್ತಮ ಲೋಕವನ್ನು ಪಡ್ಕೊಳ್ತಾನೆ, ಸ್ತ್ರೀ ಶೂದ್ರ ದ್ವಿಜ ಬಂಧುವರು ಪುರಾಣೋಕ್ತವಾದ ಕರ್ಮದಿಂದ ಅದೇ ಲೋಕವನ್ನ ಪಡ್ಕೊಳ್ತಾರೆ. ಅದು ತತ್ವಜ್ಞಾನ ಮುಖದ ಇರುವ ತತ್ವಜ್ಞಾನಕ್ಕೆ ಅವಕಾಶ ಅಲ್ಲೇ ಇದೆ. ಭಗವದ್ಗೀತೆ ಮಹಾಭಾರತದಲ್ಲೇ ಬರುವಂತದ್ದು, ಮಹಾಭಾರತ ಬರುವಂತಹ ಭಗವದ್ಗೀತೆ ಅದೇ ವೇದಾರ್ಥವನ್ನು ಒಳಗೊಂಡಂತಹ ಗ್ರಂಥ, ಅದನ್ನು ಅಧ್ಯಯನ ಮಾಡೋಕೆ ಎಲ್ಲರಿಗೂ ಅವಕಾಶ ಇದೆ. ಅದರ ಮೂಲಕ ತತ್ವಜ್ಞಾನ ಪಡ್ಕೋಬಹುದು.
ಈ ಉಪನಿಷತ್ತನ್ನೇ ಅಧ್ಯಯನ ಮಾಡಬೇಕು, ಅದರ ಮೂಲಕವಾಗಿಯೇ ಆ ತರಹ ಏನು ನಿಯಮವೇನಿಲ್ಲ ಅಂತೇಳಿ ಈ ರೀತಿ ಇಟ್ಕೊಂಡು ಈ ಜಗತ್ತಿನ ವರ್ಣಾಶ್ರಮ ವ್ಯವಸ್ಥೆ ಉಳಿಸೋಕ್ಕೋಸ್ಕರವಾಗಿ ಈ ರೀತಿ ಮಾಡಿದ್ರು ಅಂತ ಹೇಳಿ ಈ ಶ್ರುತ ಪುರಾಣಿಕರು ಈ ವಿಭಾಗವನ್ನು ಮಾಡ್ತಾ ಇದ್ದಾರೆ. ಏವಂ ಪ್ರವೃತ್ತಸ್ಯ ಸದಾ ಭೂತಾನಾಂ ಶ್ರೇಯಸಿ ದ್ವಿಜಾಃ ಸರ್ವಾತ್ಮಕೇನಾಪಿ ಯದಾ ನಾತುಷ್ಯದ್ಹೃದಯಂ ತತಃ. ಈ ರೀತಿಯಾಗಿ ಅವರು ವ್ಯವಸ್ಥೆ ಮಾಡಿ ವೇದವನ್ನು ಹಂಚಿ ಪೂಜಾಗಳನ್ನು ಮಾಡಿದ್ರು ಕೂಡ ಭೂತಗಳ ಪ್ರಾಣಿಗಳ ಮನುಷ್ಯರ ಶ್ರೇಯಸ್ಸಿನಲ್ಲಿಯೇ ಮುಳುಗಿದಂತಹ ಅವರಿಗೆ ಸರ್ವಾತ್ಮಕ ರೂಪದಿಂದ ಇದ್ದವರಾಗಿದ್ರು ಕೂಡ ಅವ್ರಿಗೆ ಯಾಕೋ ತೃಪ್ತಿನೇ ಆಗ್ತಿರ್ಲಿಲ್ಲವಂತೆ ವೇದವ್ಯಾಸರಿಗೆ. ಯಾಕೋ ನನ್ನ ಮನಸ್ಸಿಗೆ ಇದು ಸಂತೋಷವೇ ಆಗ್ತಿಲ್ವಲ್ಲ, ತೃಪ್ತಿಯೇ ಆಗ್ತಿಲ್ವಲ್ಲ, ಇದಾಗ್ತಿಲ್ಲ. ಇದು ಸ್ವಲ್ಪ ಭಾಗವತಕಾರನು ತನ್ನ ಭಾಗವತ ಗ್ರಂಥವನ್ನು ಹೋಗೋಕ್ಕೋಸ್ಕರವಾಗಿ ಪಿಟಿಕೆ ಹಾಕ್ತಾ ಇದ್ದಾರೆ. ಇದು ಸ್ವಲ್ಪ ಮುಂದೆ ಆ ನಾರದರಿಗೂ ಇವರಿಗೂ ಸಂವಾದ ಆಗುವಾಗ ಸ್ವಲ್ಪ ಯಜ್ಞಾಗಾದಿಗಳನ್ನು ಈ ವರ್ಣಾಶ್ರಮ ವಿಚಾರವನ್ನು ಸ್ವಲ್ಪ ಹಳಿತಾರೆ, ಸ್ವಲ್ಪ ನಿಂದೆ ಮಾಡ್ತಾರೆ. ಇದು ಆ ಯುಧಿಷ್ಠಿರ ಮೀಮಾಂಸಕ ಅಂತ ಉತ್ತರ ದೇಶದಲ್ಲಿ ಇದ್ದವನು, ಅವನಿಗೆ ತುಂಬಾ ಸಿಟ್ಟು ಬಂದ್ಬಿಟ್ಟು ಭಾಗವತ ಖಂಡನ ಅಂತ ಒಂದು ಗ್ರಂಥ ಬಂದ್ಬಿಟ್ಟಿದ್ದಾನೆ. ಭಾಗವತವನ್ನೇ ಖಂಡನೆ ಮಾಡಬೇಕು, ಈ ಭಾಗವತ ನೀವು ಓದಬಾರದು, ಇದು ವೇದ ಬಾಹಿರ, ಇದು ಧರ್ಮ ಬಾಹಿರ, ಇದರಲ್ಲಿ ಇಂಚಿಂತ ಶ್ಲೋಕ ಇದೆ, ವೇದ ನಿಂದೆ ಮಾಡುವ, ಯಜ್ಞವನ್ನು ನಿಂದೆ ಮಾಡುವ ಈ ಶ್ಲೋಕ ಇದೆ ಅಂತ. ಅಲ್ಲಿ ನಿಂದೆ ಹಾಗಿಲ್ಲ, ಅದು ಅವ್ರು ಆದ್ರೆ ಅರ್ಥ ಮಾಡ್ಕೊಂಡು ನಿಜವಾಗಿ ಈ ಭಾಗವತವನ್ನು ಹೊಗಳುವ ಒಂದು ಭರಾಟಿಯಲ್ಲಿ ಸ್ವಲ್ಪ ಅದನ್ನ ಕೀಳು ಮಾಡದನ್ನು ಮಾಡಿ, ಯಾಕೆಂದ್ರೆ ಒಂದನ್ನು ಹೊಗಳಬೇಕಾದ್ರೆ ಇನ್ನೊಂದನ್ನು ನಿಂದೆ ಮಾಡೋದು ಒಂದು ಇದು ಒಂದು ಪರಿಪಾಟಿ. ಆ ಒಂದು ಅಂಶದಲ್ಲಿ ಸ್ವಲ್ಪ ಬರೀ ಗೊಡ್ಡ ಧರ್ಮವನ್ನು ಹೇಳಿದ್ರೆ ಅಷ್ಟೇ, ಮಹಾಭಾರತದಲ್ಲಿ ಯಾವ ಪುರುಷಾರ್ ತೋರಿಸಿಲ್ಲ ಅಂತ ಬರೀ ಮಾಡಿಬಿಟ್ಟು ನೀವು ಅದಕ್ಕೆ ಭಕ್ತಿ ಗ್ರಂಥವನ್ನು ಬರೀ ಅಂತ ಈ ಭಾಗವತದಲ್ಲಿ ಬರೆಯೋಕ್ಕೆ ನಾಗರದ ಪ್ರೇರಣೆ ಮಾಡಿದ್ರು ಅಂತ ಹೇಳುವಂತ ಒಂದು ಪ್ರಸಂಗದಲ್ಲಿ ಒಂದು ವಾಕ್ಯ ಬರುತ್ತೆ, ಅದನ್ನ ಅವನು ಇಟ್ಕೊಂಡು ಬೈದ್ಬಿಟ್ಟಿದ್ದಾನೆ ಈ ಗ್ರಂಥ ಸರಿಯಲ್ಲ ಅಂತ. ಈ ರೀತಿ ಇಷ್ಟೆಲ್ಲ ಮಾಡಿದ್ರು ಕೂಡ ವೇದವ್ಯಾಸರಿಗೆ ಯಾಕೋ ಮನಸ್ಸಮಾಧಾನ ತೃಪ್ತಿ ಆಗ್ತಾನೆ ಇಲ್ಲ. ನಾತಿ ಪ್ರಸೀದ ಹೃದಯ ಸರಸ್ವತ್ಯಾಸ್ತಟೇ ಶುಚೌ ವಿತರ್ಕಯನ್ ವಿವಿಕ್ತಸ್ಥಃ ಇದಂ ಪ್ರೋವಾಚ ಧರ್ಮವಿತ್. ಯಾಕೋ ನನಗೆ ಖುಷಿನೇ ಆಗ್ತಿಲ್ವಲ್ಲ, ಯಾಕೋ ಸಂತೋಷವೇ ಆಗ್ತಿಲ್ವಲ್ಲ, ಇಷ್ಟೆಲ್ಲ ಮಾಡಿದ್ರು ಕೂಡ ಆ ಪುರಾಣಗಳನ್ನೆಲ್ಲ ಬರದೆ, ಮಹಾಭಾರತವನ್ನು ಬರದೆ, ವೇದಗಳ ಶಾಖೋಪಶಾಖೆಯನ್ನು ವಿಭಾಗ ಮಾಡಿಕೊಟ್ಟೆ, ಎಷ್ಟೆಲ್ಲ ಜನ ಶ್ರೇಯಸ್ಸನ್ನು ಮಾಡಿದ್ರು ಕೂಡ ಅತಿಪ್ರಸೀದ ಹೃದಯ, ನನ್ನ ಹೃದಯವು ಹೆಚ್ಚಾಗಿ ಪ್ರಸನ್ನತೆಯನ್ನು ಹೊಂದುತ್ತಲಿಲ್ಲ. ಈ ರೀತಿಯಾಗಿ ಸರಸ್ವತಿ ತಟದಲ್ಲಿ ಶುಚಿಯಾಗಿ ಕೂತ್ಕೊಂಡು ಪಿತರ್ಕೆಯನ್ನು ತರ್ಕ ಮಾಡ, ಯಾಕೆ ಹೀಗೆ, ಯಾಕೆ ಹೀಗಾಯ್ತು ನನಗೆ, ಯಾಕೆ ನನಗೆ ಬೇಜಾರಾಗ್ತಾ ಇದೆ ಅಂತೇಳಿ ವಿವಿಕ್ತಸ್ಥ ಏಕಾಂತದವನಾಗಿ ಕೂತ್ಕೊಂಡವನಾಗಿ ಈ ಯೋಚನೆ ಮಾಡ್ತಾ ಇದ್ದಾನೆ. ಯೋಚನೆ ಮಾಡ್ತಾ ಇದ್ದು ಇದಂ ಪ್ರೋವಾ, ಈ ಮುಂದಿನ ವಾಕ್ಯವನ್ನ ಅವರೇ ಹೇಳಿದರು, ಯಾರೋ ವೇದವ್ಯಾಸರೇ ಹೇಳಿದ್ರು. ಏನು ಧೃತವ್ರತೇನ ಹಿಮಯ ಛಂದಾಂಸಿ ಗುರವೋಗ್ನಯ ಮಾನಿತ ನಿರ್ವ್ಯಲೀಕೇನ ಗೃಹೀತಂ ಚಾನುಶಾಸನಂ. ಒಂದೇ ವ್ರತವನ್ನು ಧಾನೆ ಮಾಡಿಕೊಂಡು ನಾನು ವೇದಾಧ್ಯಯನ ಮಾಡುವಾಗಲಿ ಅಥವಾ ಗುರುಕುಲದಲ್ಲಿ ಇದ್ದಾಗಲಿ ನಾನು ಆಯಾ ವರ್ಣದಿದ್ದಾಗ ತುಂಬಾ ಸ್ಟ್ರಿಕ್ಟ್ ಆಗಿ ಪಾಲಿಸಿದ್ದೀನಿ, ಒಂದು ಕಿಂಚಿತ್ತು ನಾನು ಎಲ್ಲೂ ಲೋಪ ಮಾಡಿಲ್ಲ. ಆ ವ್ರತವನ್ನು ಧಾನೆ ಮಾಡಿಕೊಂಡು ಆ ಛಂದಸ್ಸುಗಳನ್ನು ವೇದಗಳನ್ನು ಕೂಡ ಗುರುಗಳು ಯಾವ ರೀತಿ ಹೇಳ್ಕೊಟ್ಟು ಆ ರೀತಿಯಾಗಿಯೇ ಅಧ್ಯಯನ ಮಾಡಿ ಆ ಗುರುಗಳ ಅಗ್ನಿಗಳನ್ನೆಲ್ಲ ಪರಿಚಯ ಮಾಡಿ ಅದಕ್ಕೆಲ್ಲ ಸೇವೆ ಮಾಡಿಕೊಂಡಿದ್ದು ಎಲ್ಲರನ್ನು ಮಾನಿತಾಹ, ಎಲ್ಲ ದೊಡ್ಡವರಿಗೂ ಗೌರವ ಕೊಟ್ಟಿದ್ದೀನಿ, ಗುರುಗಳಿಗೂ ಗೌರವ ಕೊಟ್ಟಿದ್ದೀನಿ, ದೇವತೆಗಳಿಗೆಲ್ಲ ಗೌರವ ಕೊಟ್ಟಿದ್ದೀನಿ, ಎಲ್ಲರಿಗೂ ನಿರ್ವ್ಯಲೀಕೇನ ವಂಚನೆ ಇಲ್ಲದೆ ಕಪಟವಿಲ್ಲದೆ ಎಲ್ಲ ವಿಷಯದಲ್ಲೂ ನಾನು ಚೆನ್ನಾಗಿ ಮಾಡಿ ಈ ಅನುಶಾಸನಂ ಗೃಹೀತಂ, ಅವ್ರು ಏನೇನು ಉಪದೇಶ ಮಾಡಿದ್ರೋ ಅದೆಲ್ಲವನ್ನೂ ಒಪ್ಕೊಂಡಿದ್ದೀನಿ, ಯಾವ ವಿಷಯದಲ್ಲೂ ಏನು ಲೋಪ ಮಾಡಿಲ್ಲ, ಏನು ಕೊರತೆ ಮಾಡಿಲ್ಲ, ಚೆನ್ನಾಗಿ ನಡ್ಕೊಂಡಿದ್ದೀನಿ. ಆದ್ರೂ ನನ್ನ ಹೃದಯದಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ, ನಂಗೆ ಯಾಕೆ ಸಂತೋಷ ಆಗ್ತಿಲ್ಲ, ನಂಗೆ ಯಾಕೆ ತೃಪ್ತಿ ಬರ್ತಾ ಇಲ್ಲ, ಒಂಥರ ಏನೋ ಒಂದು ರೀತಿ ಕೊರತೆ ಮನಸ್ಸಲ್ಲಿ, ಏನೋ ಕೊರತೆ ಇದೆ, ಯಾಕೋ ನನಗೆ ಮನಸ್ಸಿಗೆ ಸಮಾಧಾನವೇ ಆಗ್ತಿಲ್ವಲ್ಲ, ಏನ್ ತಪ್ಪು ಮಾಡಿದೆ, ಯಾಕೆ ಹೀಗಾಗ್ತಿದೆ ಅಂತೇಳಿ ಈ ರೀತಿ ಸರಸ್ವತಿ ನದಿ ದಂಡೆ ಮೇಲೆ ಏಕಾಂತ ಕೂತ್ಕೊಂಡು ಚಿಂತಾಕ್ರಾಂತವಾಗಿ ಯೋಚನೆ ಮಾಡ್ತಿದ್ದಾರಂತೆ. ಹೀಗಾಗ್ಬಿಡ್ತಲ್ಲ, ಏನ್ ಹೀಗಾಯ್ತು ಅಂತ ಮಾಡ್ತಾ ಇದ್ದಾರೆ. ಭಾರತ ವ್ಯಪದೇಶೇನ ಹ್ಯಾಮ್ನಾಯಾರ್ಥಶ್ಚ ದರ್ಶಿತಃ ದೃಶ್ಯತೆ ಯತ್ರ ಧರ್ಮಾದಿ ಸ್ತ್ರೀ ಶೂದ್ರಾದಿಭಿರಪ್ಯುತ. ಅಷ್ಟೇ ಅಲ್ಲ, ಎಷ್ಟು ದೊಡ್ಡ ಕೆಲಸ, ಅವರೇ ಹೆಮ್ಮೆ ಪಿಟ್ಕೊಳ್ತಾ ಇದ್ದಾರೆ. ಲಕ್ಷ ಶ್ಲೋಕ ಸಂಹಿತವಾದಂತಹ ಒಂದು ಮಹಾಭಾರತ ಗ್ರಂಥವನ್ನೇ ರಚನೆ ಮಾಡಿದೆ,
ಆ ಮಹಾಭಾರತ ಗ್ರಂಥ ರಚನೆ ಮಾಡುವ ನೆಪದಿಂದ ಇಡೀ ವೇದಾರ್ಥವನ್ನೇ ತೋರಿಸ್ಬಿಟ್ಟೆ ಜಗತ್ತಿಗೆ. ಏನ್ ವೇದಾರ್ಥ ನೋಡ್ಕೊಳ್ಳಿ ಅಂತ ಹೇಳಿ ವೇದಾರ್ಥವನ್ನು ತೋರಿಸಿದ್ನಿ. ಅಷ್ಟೇ ಅಲ್ಲ, ಸ್ತ್ರೀ ಶುದ್ಧಾದಿಗಳಿಗೂ, ವೇದದಲ್ಲಿ ಅವಕಾಶವಿದೆಯಿರೋ ಸ್ತ್ರೀ ಶುದ್ಧಾದಿಗಳಿಗೂ ಕೂಡ ಆತ್ಮೋದ್ಧಾರಕ್ಕೆ ಇರುವಂತಹ ಮಾರ್ಗಗಳನ್ನು ತೋರಿಸ್ಕೊಟ್ಟೆ. ಎಲ್ಲವನ್ನೂ ತಂದಿದೆ. ಎತ್ತ ಧರ್ಮಾದಿ ದೃಶ್ಯತೆ, ಆ ವರ್ಣಾಶ್ರಮ ಧರ್ಮ, ಎಲ್ಲಾ ಕರ್ತವ್ಯಗಳು, ಆತ್ಮೋದ್ಧಾರದ ಸಾಧನ ವಿಚಾರ, ಅಷ್ಟನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಯಾವೊಂದನ್ನು ಹೇಳೋದನ್ನು ಕೊರತೆ ಮಾಡಿಲ್ಲ. ಸ್ಪಷ್ಟವಾಗಿ ವಿಸ್ತಾರವಾಗಿ ಸಮಸ್ತ ಶಾಸ್ತ್ರಾರ್ಥವನ್ನು ಹೇಳಿದ್ದೀನಿ. ಆದ್ರೂ ನನಗೆ ಯಾಕೋ ಮನಸ್ಸಿಗೆ ತೃಪ್ತಿಯೇ ಆಗ್ತಿಲ್ವಲ್ಲ, ಸಮಾಧಾನವೇ ಆಗ್ತಿಲ್ವಲ್ಲ, ಸಂತೋಷವೇ ಆಗ್ತಿಲ್ವಲ್ಲ, ಯಾಕೆ ಇದಾಗ್ತಾ ಇದ್ದೀನಿ, ನನಗೆ ತುಂಬ ಬೇಜಾರಾಗ್ತಿದೆಯಲ್ಲ, ನಾನು ಏನ್ ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ಕೊರಿತಾ ಇದ್ದಾರೆ ಆ ಸರಸ್ವತಿ ದಂಡೆ ಮೇಲೆ ಕೂತ್ಕೊಂಡು. ತಥಾಪಿ ಬತ ಮೇ ದೈಹ್ಯ ಹ್ಯಾತ್ಮ ಚೈವಾತ್ಮನ ವಿಭು ಅಸಂಪನ್ನ ಇವಾ ಭಾತಿ ಬ್ರಹ್ಮವರ್ಚಸ್ಯ ಸತ್ತಮಃ. ಬ್ರಹ್ಮವರ್ಚಸ್ಯ ಸತ್ತಮಃ, ಬ್ರಹ್ಮವರ್ಚಸ್ಸನ್ನುಳ್ಳವರಲ್ಲಿ ಅತ್ಯಂತ ಶ್ರೇಷ್ಠರು ಯಾರು? ವೇದವ್ಯಾಸರು. ಅಂದ್ರೆ ಅಂಥವರು ಇಷ್ಟೆಲ್ಲ ಮಾಡಿದ್ರು ಕೂಡ ನನ್ನ ಆತ್ಮನು ದೈಹ್ಯ ದೇಹದಲ್ಲಿರ್ತಕ್ಕಂಥ ಈ ಆತ್ಮನು ಏನು ಅಸಂಪನ್ನ ಇವಾಭಾತಿ, ಪೂರ್ತಿ ಪೂರ್ಣನಾದ, ಸಂಪನ್ನ, ಸಮಾಧಾನ ಆಯ್ತು, ಖುಷಿ ಆಯ್ತು, ತೃಪ್ತಿ ಆಯ್ತು, ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಹಾಗೆ ಅನ್ನಿಸ್ತಾನೇ ಇಲ್ಲ ನನಗೆ, ಯಾಕೋ ತೃಪ್ತಿನೇ ಬರ್ತಾ ಇಲ್ಲ, ಬೇಜಾರದ ಬೇಜಾರು. ಇಷ್ಟೆಲ್ಲ ಮಾಡಿದ್ರು ಸಮಾಧಾನ ಆಗ್ತಿಲ್ಲ, ಯಾವ ಕೊರತೆ ಇದೆ ನನಗೆ ಅರ್ಥವಾಗ್ತಿಲ್ಲ, ಯಾಕೆ ಹೀಗಾಗ್ತಿದೆ ಅಂತ ಅನಿಸ್ತಾ ಇಲ್ಲ. ಆತ್ಮನ ವಿಭು, ಪರಮಾತ್ಮನು ಪೂರ್ತಿಯಾಗಿ ನಾನು ಆರಾಧನೆ ಮಾಡಿದ್ದೀನಿ, ಎಲ್ಲಾ ರೀತಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಆಗ ಅಸಂಪನ್ನ ಇವಾ ಭಾತಿ, ಸಂಪನ್ನನೇ ಆಗಿಲ್ಲ ನನಗೆ, ಯಾಕೋ ತೃಪ್ತಿ ಆಯ್ತು, ಮಾಡ ಸಂತೋಷ ಆಯ್ತು, ಸತ್ಯ ಸದ್ಯ ತುಂಬಾ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದೆ ಅಂತ ಆ ರೀತಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ವಲ್ಲ, ಯಾಕಾಯ್ತು, ಯಾಕೆ ಆಯ್ತು? ನನ್ಗೇನು ಯಾವುದಲ್ಲೂ ಕೊರತೆ ಇಲ್ಲ, ಅನುಷ್ಠಾನದಲ್ಲಿ, ನಡವಳಿಕೆಯಲ್ಲಿ, ವೇದದಲ್ಲಿ, ಸಮಸ್ತ ವೇದಗಳನ್ನು ಧ್ಯಾನ ಮಾಡ್ಕೊಂಡವರು, ಸಮಸ್ತ ವಿದ್ಯೆಯನ್ನು ಬಲ್ಲವರು, ಅಂಥವರಾಗಿರ್ತಕ್ಕಂಥ ನನಗೆ ಬ್ರಹ್ಮವರ್ಚಸ್ಸ ಸತ್ಯವರಾಗಿರ್ತಕ್ಕಂಥವನು ಹೀಗಿರಂತ ನನಗೂ ಕೂಡ ಹೀಗೆ ಯಾಕೋ ಪೂರ್ಣತೆ ಉಂಟಾಗ್ತಿಲ್ಲ ಅಂತ ಅನಿಸ್ತಾ ಇದೆಯಲ್ಲ, ಯಾಕೆ ಹೀಗಾಗ್ತಿದೆ ಅಂತ ಅವರಿಗೆ ಅರ್ಥವಾಗ್ತಿರುವಂತೆ. ಆ ಟೈಮಿಗೆ ಏನಾಯ್ತು? ಕಿಂವಾ ಭಗವತ ಭಾಗವತ ಕಿಂವಾ ಭಾಗವತ ಧರ್ಮ ನ ಪ್ರಾಯೇಣ ನಿರೂಪಿತಾ ಪ್ರಿಯಾಃ ಪರಮಹಂಸಾನಾಂ ತಏವ ಹ್ಯಚ್ಯುತ ಪ್ರಿಯಾಃ. ನಾನೇನಾದ್ರೂ ಕೊರತೆ ಮಾಡ್ಬಿಟ್ಟಿದ್ದೀನ ಆ ಭಗವಂತರ ಭಾಗವತದಿಂದ ಆ ಪರಮಾತ್ಮನಿಗೆ ಭಕ್ತರಾಗಿರ್ತಕ್ಕಂತಹ ಭಕ್ತಿ ವಿಚಾರನ ಹೇಳೋದ್ರಲ್ಲಿ ಏನಾದ್ರೂ ಕೊರತೆ ಮಾಡ್ಬಿಟ್ಟಿದ್ದೀನ? ಭಾಗವತ ಧರ್ಮಗಳನ್ನ ಬಲಮಟ್ಟಿಗೆ ಬಹಳವಾಗಿ ವಿಸ್ತಾರವಾಗಿ ನಾನು ನಿರೂಪಣೆ ಮಾಡ್ಲೇ ಇಲ್ವಾ? ಇನ್ನೂ ಮಾಡ್ಬೇಕಾಗಿತ್ತ? ಅದ್ರಲ್ಲಿ ಏನಾದ್ರೂ ಕೊರತೆ ಉಂಟಾಗಿದೆಯಾ? ಅದು ಪರಮಹಂಸರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹ ಧರ್ಮ ಯಾವುದೋ ಈ ಭಾಗವತ ಧರ್ಮ. ನೋಡಿ, ಈ ಭಾಗವತಕಾರ ತಾನು ಯಾವ ಒಂದು ಗ್ರಂಥವನ್ನು ಬರೀ ಇದನ್ನೇ ಗೊತ್ತಾಗುತ್ತೆ, ಬಹುಶಃ ಇದು ವೇದವ್ಯಾಸದ ಅಲ್ವನೋ ಅನ್ಸುತ್ತೆ. ಇಲ್ಲಿ ಕೊನೆಯಲ್ಲಿ ಒಂದು ಇದು ಬರುವಾಗ ಇದನ್ನು ಬರ್ಕೊಂಡಿದ್ದಾನೆ, ಶ್ರೀಮದ್ಭಾಗವತಂ ಪುರಾಣಮಲಂ ಯದ್ದೈಷ್ಟಮಾನಾಂ ಪ್ರಿಯಂ ಯಸ್ಮಿನ್ ಪಾರಮಹಂಸಮೇಕಮಲಂ ಜ್ಞಾನಂಚ ಪರಂ ಗೀ ಜ್ಞಾನಂ ಪರಂ ಗೀ. ಸನ್ಯಾಸಿಗೋಸ್ಕರ ಬರೆದಂತಹ ಗ್ರಂಥ ಇದು ಭಾಗವತ ಗ್ರಂಥ. ಅವರೇ ಮುಖ್ಯಾಧಿಕಾರಿಗಳು ಭಾಗವತ ಓದೋದಕ್ಕೆ, ಅವರಿಗೋಸ್ಕರ ಭಗವದ್ಭಕ್ತಿ ಏರ್ಬೇಕು ಅಂತ ಬಂದಿದ್ದೀನಿ ಅಂತ ಹೇಳಿ ಅಷ್ಟಮಟ್ಟಿಗೆ ಕೊಂಡಾಡ್ಕೊಂಡ್ಬಿಟ್ಟಿದ್ದಾರೆ ಈ ಭಾಗವತ ಗ್ರಂಥವನ್ನ. ಹಾಗಾಗಿ ಪರಮಹಂಸರಿಗೆ ಯೋಗ್ಯವಾದ, ತಕ್ಕದ್ದಾದ, ಸನ್ಯಾಸಿಗಳಿಗೆ ಅತ್ಯಂತ ಪ್ರಿಯತಮವಾದಂತಹ ಬಹುಶಃ ಭಾಗವತ ಧರ್ಮವನ್ನ ನಾನು ಪೂರ್ತಿ ಬರೆದಿಲ್ಲ ಅಂತ ಕಾಣುತ್ತೆ. ಆದ್ರಿಂದಲೇ ಅತ್ಯುತ ಪ್ರಿಯವಾಗಿರ್ತಂತ ಪರಮಹಂಸರಿಗೆ ಯಾವ್ದು ಬೇಕೋ ಅದನ್ನು ಪೂರ್ತಿಯಾಗಿ ನಿರೂಪಣೆ ಮಾಡದೇ ಇರೋದ್ರಿಂದ ಬಹುಶಃ ನನಗೆ ಈ ಕೊರತೆ ಪೀಡಿಸ್ತಾ ಇದೆ, ಬಾಧೆ ಉಂಟಾಗ್ತಾ ಇದೆ ಅಂತ ಅವರೇ ಊಹೆ ಮಾಡ್ಕೊಂಡಿರುತ್ತೆ. ಹೀಗೆ ಊಹೆ ಮಾಡ್ಕೊಂಡಿರುವಾಗ ತಸ್ಯೈವಂ ಖಿಲಮಾತ್ಮನಂ ಮನ್ಯಮಾನಸ್ಯ ಖಿದ್ಯತಃ ಕೃಷ್ಣಸ್ಯ ನಾರದೋಭ್ಯಾಗಾತ್ ಆಶ್ರಮಂ ಪ್ರಾಗುದಾಹೃತಂ. ಆತ್ಮಾನಂ ಖಿಲಂ, ಖಿಲ ಅಂದ್ರೆ ಕೊರತೆ, ಕಮ್ಮಿ ಕಮ್ಮಿ, ನಾನು ಪೂರ್ತಿ ಆಗಲಿಲ್ಲ, ನನ್ನಲ್ಲಿ ಏನೋ ಕೊರತೆ ಇದೆ ಅಂತ ಹೇಳಿ ಈ ರೀತಿ
ಖಿದ್ಯತ ಮನ್ಯಮಾನಸ, ಬಹಳ ಖೇದಗೊಂಡವರಾಗಿ ಆಲೋಚನೆ ಮಾಡುತ್ತಿರುವಂತಹ ವೇದವ್ಯಾಸರು ಆಗ ಮಾಡುತ್ತಿರುವಾಗ ಸರಿಯಾದ ಆ ಸಮಯಕ್ಕೆ ತಂಬೂರಿ ಬೀಸ್ಕೊಂಡು ಮಿಡ್ಕೊಂಡು ಬಿಟ್ಕೊಂಡು ನಾರಾಯಣ 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 ತಂಬೂರಿ ಬಿಡ್ಕೊಂಡು ಬಿಟ್ಟು ನಾರದ ಬಂದು ಇಳಿದೇ ಬಿಟ್ಟರು ಆಯಾಕೆ. ಆಯಾಕೆ ನಾರದ ಅಭ್ಯಾಘಾತ್ ಅಲ್ವಾ, ಅಭ್ಯಾಘಾತ್ ಮಾಡಿದ್ದಾರೆ, ಅಭ್ಯಾಘಾತ ಬಂದವರಾದರು ಅಂತ. ಆಶ್ರಮಂ ಪ್ರಾಗುದಾಹ, ಹಿಂದೆ ಉದಾಹರಣೆ ಮಾಡಿದಂತಹ ವೇದವ್ಯಾಸರ ಆಶ್ರಮದ ದಡದಲ್ಲಿ ಕೃಷ್ಣದ್ವೈಪಾಯನರು ವೇದವ್ಯಾಸ ಎಲ್ಲ ಕೂತಿದ್ರು, ಆ ಜಾಗಕ್ಕೆ ನಾರದರು ಮೇಲಿಂದ ಬಂದು ಇಳಿದೇ ಬಿಟ್ರು. ಆ ಟೈಮ್ ಸರಿಯಾಗಿ ಅದೇ ಸಮಯಕ್ಕೆ ಬಂದು ಅಲ್ಲಿ ಇಳಿದು ಬಿಟ್ರು. ಆ ತಂಬೂರಿ ಮೀಟ್ಕೊಂಡು, ತಂಬೂರಿ ಮೀಟಿದವ ಭವಾಬ್ಧಿ ದಾಟಿದವ ಅಂತ ಹೇಳಿ ಆ ಸಂಸಾರದ ಸಾಗರವನ್ನು ದಾಟದಂತಹ ನಾರದ ಮಹರ್ಷಿಗಳು ನಾರಾಯಣ 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 ತಂಬೂರಿ ಬಿಟ್ಕೊಂಡು ಆ ಜಾಗ ಇಳಿದೇ ಬಿಟ್ರು. ಆ ಸಮಯಕ್ಕೆ ಇಳಿದು ಬಿಟ್ಟು ಏನ್ ಮಾಡಿದ್ರು, ತಮಭಿಜ್ಞಾಯ ಸಹಸ ಪ್ರತ್ಯುತ್ಥಾಯಾಗತಂ ಮುನಿಃ ಪೂಜಯಾಮಾಸ ವಿಧಿವತ್ ನಾರದಂ ಸುರಪೂಜಿತಂ. ಆವಾಗ ನಾರದ ಮಹರ್ಷಿಗಳು ದೇವಋಷಿಗಳು ಬಂದ್ಬಿಟ್ಟು ತಕ್ಷಣ ಎದ್ದಿಂತಕೊಂಡವರಾಗಿ ವೇದವ್ಯಾಸರು ಆ ಪ್ರತ್ಯುತ್ಥಾಯ ಅಂದ್ರೆ ಪ್ರತ್ಯುತ್ಥಾನ ಮಾಡೋದ್ರಿಂದ ಮಹಾತ್ಮರು ದೊಡ್ಡವರು ಬಂದೆ ಎದ್ದು ನಿಲ್ಲಬೇಕಲ್ಲ, ಆ ಪ್ರತ್ಯುತ್ಥಾನವನ್ನು ಮಾಡಿ ಬಂದಂತಹ ನಾರದ ಮುನಿಗಳನ್ನ ವಿಧಿವತ್ತಾಗಿ ಪೂಜೆ ಮಾಡಿದಂತೆ. ಅವರಿಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ವಿಧಿವತ್ತ ಪೂಜೆ ಮಾಡಿ ದೇವತೆಗಳಿಂದಲೂ ಪೂಜಿಸಲ್ಪಟ್ಟಂಥವ್ರು ಮಹಾತ್ಮರವರು ದೇವಋಷಿಗಳು ಅಂಥ ಮಹಾತ್ಮರಾಗಿರ್ತಕ್ಕಂತಹ ನಾರದಗಳಿಗೆ ಶಾಸ್ತ್ರೋಕ್ತ ಕ್ರಮದಿಂದ ಮಧುಪರ್ಕಾದಿಗಳನ್ನು ಕೊಡುವುದರ ಮೂಲಕ ವಿಧಿವತ್ತಾಗಿ ವೇದವ್ಯಾಸರು ನಾರದರಿಗೆ ಪೂಜೆ ಮಾಡಿದರು. ಪೂಜೆ ಮಾಡಿ ಇದಾದ ಮೇಲೆ ಮುಂದಕ್ಕೆ ಏನಾಯಿತು ಅನ್ನೋದು ನಾವೇ ಹೇಳ್ತೀನಿ. ನಾರದರು ಏನ್ ಮಾಡಿದ್ರು ಆಮೇಲೆ, ನೀನು ಯಾತಕ್ಕೆ ನಿಮಗೆ ಈ ರೀತಿ ಚಿಂತೆ ಬರ್ತಾ ಇದೆ, ನೀನು ಯಾತಕ್ಕೆ ಈ ರೀತಿ ಇದಾಗಿ